ಮತ್ತೆಲ್ಲರಿಗೂ ಅಮರ್ಸ್ ಕ್ಲಾಸಸ್ ಗೆ ಸ್ವಾಗತ. ನಾನು ಅಮರೇಶ್ ಪೊತ್ತಾಳ್. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಆಗಸ್ಟ್ 2021 ಕೊನೆಯ ವಾರದ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ಸೊ ಇದು ನಾಲ್ಕನೇ ವಾರದ ಪ್ರಮುಖ ಪ್ರಚಲಿತ ಘಟನೆಗಳಾಗುತ್ತೆ. ನಾವು ಒಂದು ಸೀರೀಸ್ ಅನ್ನು ಮಾಡ್ತಾ ಇದ್ದೀವಿ. ಮುಂದೆ ಬರ್ತಕ್ಕಂಥ ಎಲ್ಲ ಪರೀಕ್ಷೆಗಳಿಗೆ ಅನುಕೂಲ ಆಗ್ತಕ್ಕಂಥ ಒಂದು ವಿಡಿಯೋ ಸರಣಿಯಾಗುತ್ತೆ. ಆ ಒಂದು ವಿಡಿಯೋ ಸರಣಿಯ ಕ್ಲಾಸ್ ನಂಬರ್ 28, ಕ್ಲಾಸ್ ನಂಬರ್ 28 ಆಗುತ್ತೆ. ಹಾಗಾದರೆ ಈ ಒಂದು ಆಗಸ್ಟ್ 2021 ಕೊನೆಯ ವಾರದ ಪ್ರಮುಖ ಪ್ರಚಲಿತ ಘಟನೆಗಳಲ್ಲಿ ಯಾವ್ಯಾವ ಟಾಪಿಕ್ಸ್ ಇದಾವೆ ಅಂತ ನೋಡೋದಾದ್ರೆ, ನೋಡಿ, ಸಾಮರಸ್ಯ ದಿನ ಅಥವಾ ಸದ್ಭಾವನಾ ದಿವಸ 2021, ಇದನ್ನ ಹಾರ್ಮೋನಿ ಡೇ ಅಂತ ಕೂಡ ಕರಿತೀವಿ. ಹಾಗಾದ್ರೆ ಯಾರ ಜನ್ಮದಿನವನ್ನು ನಾವು ಸದ್ಭಾವನಾ ದಿವಸ್ ಅಂತ ಆಚರಣೆಯನ್ನು ಮಾಡ್ತೀವಿ ನಮ್ಮ ಭಾರತದಲ್ಲಿ. ನೆಕ್ಸ್ಟ್ ರಾಷ್ಟ್ರೀಯ ಕ್ರೀಡಾ ದಿನ 2021 ಆಗುತ್ತೆ. ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಯಾಕಂದ್ರೆ ಇತ್ತೀಚೆಗೆ ಒಲಿಂಪಿಕ್ಸ್ ನಡೆದಿದೆ. ಜೊತೆಗೆ ಆ ಒಂದು ಮಹನೀಯರ ಜನ್ಮದಿನವನ್ನು ನಾವು ರಾಷ್ಟ್ರೀಯ ಕ್ರೀಡಾ ದಿನ ಅಂತ ಆಚರಣೆ ಮಾಡ್ತೀವಿ. ಅವರೀಗ ಬಹಳ ಸುದ್ದಿಲಿದ್ದಾರೆ ಮತ್ತು ಅವರ ಹೆಸರಿನಲ್ಲಿ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡನ್ನು ಮರುನಾಮಕರಣ ಮಾಡಿದ್ದೀವಿ, ಹಾಗಾಗಿ ಬಹಳ ಸುದ್ದಿಲಿದೆ. ನೆಕ್ಸ್ಟ್ ಸುಪ್ರೀಂ ಕೋರ್ಟ್ಗೆ 9 ನ್ಯಾಯಾಧೀಶರ ಅಧಿಕೃತ ನೇಮಕ ಮಾಡಿದ್ದಾರೆ ರಾಷ್ಟ್ರಪತಿಗಳು. ಆ 9 ನ್ಯಾಯಾಧೀಶರು ಯಾರ್ಯಾರು, ನಮ್ಮ ಕರ್ನಾಟಕದಿಂದ ಯಾರಾದರೂ ಇದ್ದಾರಾ? ಓಕೆ. ಸೊ ನೆಕ್ಸ್ಟ್ ಜಸ್ಟಿಸ್ ಬಿ ನಾಗರತ್ನ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿದ್ದಾರೆ. ಅವರು ಕರ್ನಾಟಕದ ಯಾವ ಜಿಲ್ಲೆಯವರು? ಪ್ರಸ್ತುತ ಹೈಕೋರ್ಟ್ನ ಅಂದರೆ ಕರ್ನಾಟಕದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಸ್ಥಾನ ಖಾಲಿಯಾಗಿದೆ. ಹಾಗಾಗಿ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿಗಳಾಗಿ ಯಾರು ನೇಮಕಗೊಂಡಿದ್ದಾರೆ? ಭಾರತದ ಪ್ರಸಿದ್ಧ ಈಜುಗಾರ ಮತ್ತು ಒಲಿಂಪಿಯನ್ ಸಾಜನ್ ಪ್ರಕಾಶ್ರವರು ಮತ್ತೊಂದು ದಾಖಲೆಯನ್ನು ಮಾಡಿದ್ದಾರೆ. ಹಾಗಾದರೆ ಸಾಜನ್ ಪ್ರಕಾಶ್ ಅವರು ಯಾಕೆ ಸುದ್ದಿಲಿದ್ದಾರೆ? ವರ್ಷದ 4ನೇ ಗ್ರ್ಯಾಂಡ್ ಸ್ಲಾಮು US ಓಪನ್ ಆಗುತ್ತೆ. ಅಮೆರಿಕ ಓಪನ್ ಈಗ ಆರಂಭಗೊಂಡಿದೆ. ಇದು ಯಾಕೆ ವಿಶೇಷ ಆಗುತ್ತೆ? ನೊವಾಕ ಜೋಕೋವಿಚ್ ಅವರು ಯಾವ ದಾಖಲೆಯ ಸನಿಹದಲ್ಲಿದ್ದಾರೆ? ನವೀಕರಿಸಿದ ಜಲಿಯನ ವಾಲುಬಾಗ್ ಸ್ಮಾರಕ ಸಂಕೀರ್ಣವನ್ನು ಉದ್ಘಾಟಿಸಿದ ಪ್ರಧಾನಿ ಮೋದಿಯವರು. ಹಾಗಾದರೆ ಜಲಿಯನ ವಾಲುಬಾಗ್ ಹತ್ಯಾಕಾಂಡ ಯಾವಾಗಾಗಿತ್ತು, ಯಾವುದಕ್ಕಾಗಿತ್ತು, ಏನೇನು ವಿಶೇಷ? ಟೋಕಿಯೋ ಪ್ಯಾರಾಒಲಿಂಪಿಕ್ಸ್ 2020 ಈಗ ಉದ್ಘಾಟನೆಯಾಗಿದೆ. ಆ ಒಂದು ಉದ್ಘಾಟನೆಯಲ್ಲಿ ಭಾರತದ ಧ್ವಜಧಾರಿಗಳಾಗಿದ್ದಂಥವರು ಯಾರು ಮತ್ತು ಯಾರ್ಯಾರು ಭಾರತದಿಂದ ಪದಕವನ್ನು ಗೆದ್ದಿದ್ದಾರೆ? ಎಲಿವೇಟ್ 2021 ಮತ್ತು ಎಲಿವೇಟ್ ಉನ್ನತಿ ಅಂತಕ್ಕಂಥ ಎರಡು ವಿಶೇಷ ಕಾರ್ಯಕ್ರಮಗಳನ್ನು ಕರ್ನಾಟಕ ಸರ್ಕಾರ ತರ್ತಾ ಇದೆ. ಯಾವ ಕ್ಷೇತ್ರದ ಸಾಧನೆಗಾಗಿ? ಕರ್ನಾಟಕದ ಇನ್ನೋವೇಷನ್ ಪ್ರಾಧಿಕಾರ ಅಥವಾ ಕರ್ನಾಟಕ ನಾವೀನ್ಯತಾ ಪ್ರಾಧಿಕಾರ ಮತ್ತೆ ಸುದ್ದಿಯಲ್ಲಿ ಬರ್ತಾ ಇದೆ, ಯಾಕೆ? ಓಕೆ. ಫುಕುಶಿಮಾ ಡೈಚಿ ಪರಮಾಣು ವಿದ್ಯುತ್ ಸ್ಥಾವರ ಅಗೇನ್ ಇನ್ ನ್ಯೂಸ್, ವೈ? ತಮಿಳುನಾಡಿನ ಹಿರಿಯ BJP ನಾಯಕ ಲಾ ಗಣೇಶನ್ ಈಗ ಮಣಿಪುರದ ನೂತನ ರಾಜ್ಯಪಾಲರಾಗಿ ನೇಮಕಗೊಂಡಿದ್ದಾರೆ. ಕ್ವಾಡ್ ದೇಶಗಳ ಮಲಬಾರ್ ನೌಕಾ ಸಮರಾಭ್ಯಾಸ ಅಥವಾ ನೌಕಾ ವ್ಯಾಯಾಮ 2021 ಈಗ ಆರಂಭಗೊಂಡು ಮುಕ್ತಾಯವಾಗಿದೆ. 4 ದಿನಗಳ ಸಮರಾಭ್ಯಾಸವಾಗಿತ್ತು. ಹಾಗಾದರೆ ಕ್ವಾಡ್ ದೇಶಗಳು ಮಲಬಾರ್ ನೌಕಾ ಸಮರಾಭ್ಯಾಸದಲ್ಲಿ ಭಾಗವಹಿಸ್ತಕ್ಕಂಥ ದೇಶಗಳು ಯಾವ್ಯಾವು? ಈ ಒಂದು ಸಮರಾಭ್ಯಾಸ ಯಾವ ದೇಶದ ಯಾವ ದ್ವೀಪದಲ್ಲಿ ನಡೆದಿತ್ತು? 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಸಾಧನೆ ಏನು? ಬಾಬ್ರಿ ಮಸೀದಿ ಧ್ವಂಸದ ಸಮಯದಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾಗಿದ್ದ ಕಲ್ಯಾಣ್ ಸಿಂಗ್ ರವರು ಈಗ ನಿಧನರಾಗಿದ್ದಾರೆ. ಜೈಡಸ್ ಕ್ಯಾಡಿಲ್ಲಾ ಅವರ ಜೈಕೋ ಡಿ ಕೋವಿಡ್ ಲಸಿಕೆ ಈಗ ತುರ್ತು ಬಳಕೆಗೆ ಅನುಮೋದನೆಯನ್ನು ಪಡೆದಿದೆ. ಹಾಗಾದರೆ ಇದರ ವಿಶೇಷತೆ ಏನು? ದಿವಂಗತ ಮುಖ್ಯಮಂತ್ರಿಗಳಾಗಿದ್ದ ರಾಮಕೃಷ್ಣ ಹೆಗಡೆಯವರು 95ನೇ ಜನ್ಮದಿನಾಚರಣೆಯನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಹಾಗಾದರೆ ರಾಮಕೃಷ್ಣ ಹೆಗಡೆಯವರು ಕರ್ನಾಟಕದ ಎಷ್ಟನೇ ಮುಖ್ಯಮಂತ್ರಿಗಳಾಗಿದ್ದರು, ಯಾವಾಗಾಗಿದ್ದರು, ಏನೇನು ಸಾಧನೆಗಳು? 102 ವಂದೇ ಭಾರತ್ ರೈಲುಗಳು ಮಾರ್ಚ್ 2024 ಕಾರ್ಯಾರಂಭ ಮಾಡ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ವಂದೇ ಭಾರತ್ ರೈಲುಗಳು ಯಾಕೆ ವಿಶೇಷತೆಯನ್ನು ಪಡಿತವೆ? ಹೀಗೆ ಈ ಎಲ್ಲ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ 2021 ಆಗಸ್ಟ್ ತಿಂಗಳ 4ನೇ ವಾರದ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ಓಕೆ. ಸೊ ನೋಡಿ, ವೀಕ್ 4 ಆಗುತ್ತೆ. ಸೊ ಹಾಗಾದರೆ ಇಲ್ಲಿ ನನ್ನ ಒಂದು ಕಿರುಪರಿಚಯ ಇದೆ, ನಿಮಗೆಲ್ಲ ಗೊತ್ತಿದೆ ಆಲ್ರೆಡಿ. ನೋಡಿ, ನಾನು ಮೊದಲೇ ಹೇಳ್ದಂಗೆ ಪ್ಲೇಲಿಸ್ಟನ್ನು ಕ್ರಿಯೇಟ್ ಮಾಡಿದ್ವಿ ಅಮರ್ಸ್ ಕ್ಲಾಸಸ್ ಫಾರ್ PC, PSI, STA, ಗ್ರೂಪ್ ಸಿ, ಅಸಿಸ್ಟೆಂಟ್ ಪ್ರೊಫೆಸರ್, ಅಸಿಸ್ಟೆಂಟ್ ಇಂಜಿನಿಯರ್, PDO ಮತ್ತು ಇನ್ನಿತರ ಎಲ್ಲ ಪರೀಕ್ಷೆಗಳಿಗೂ ಅನುಕೂಲ ಆಗ್ತವೆ ಈ ವಿಡಿಯೋಸು. ಸೊ ಕೇವಲ PCಗಲ್ಲ, PSIಗಲ್ಲ, STAಗಲ್ಲ, ಗ್ರೂಪ್ ಸಿಗಲ್ಲ, ಎಲ್ಲದರಲ್ಲೂ ಅರ್ಥಶಾಸ್ತ್ರ ಕೇಳ್ತಾರೆ, ಎಲ್ಲದರಲ್ಲೂ ಕರೆಂಟ್ ಅಫೇರ್ಸ್ ಇರುತ್ತೆ, ಎಲ್ಲದರಲ್ಲೂ ಕಂಪ್ಯೂಟರ್ ಕ್ವೆಶನ್ ಇರುತ್ತೆ, ಎಲ್ಲದರಲ್ಲೂ ಪರಿಸರ ವಿಜ್ಞಾನ ಮೇಲೆ ಇರುತ್ತೆ, ಎಲ್ಲದರಲ್ಲೂ ಭೂಗೋಳ ಮೇಲೆ ಕ್ವೆಶನ್ ಬಂದೇ ಬರ್ತವೆ. ಆ ಪರ್ಟಿಕ್ಯುಲರ್ ಎಕ್ಸಾಮ್ ಈ ಪರ್ಟಿಕ್ಯುಲರ್ ಅಂತ ಏನಿಲ್ಲ, ಎಲ್ಲದಕ್ಕೂ ಅನುಕೂಲ ಆಗ್ತಾರೆ. ವಿಡಿಯೋ ಮಾಡ್ತೀನಿ, ನಿಮ್ಗೆ ಯಾರಿಗೆ ಬೇಕು ಅವರು ನೋಡ್ಬೋದು. ಓಕೆ. ಹಾಗಾದರೆ ಇದು ಕ್ಲಾಸ್ ನಂಬರ್ 28 ಆಗುತ್ತೆ. ಇದರಲ್ಲಿ ಕರೆಂಟ್ ಅಫೇರ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಕರೆಂಟ್ ಅಫೇರ್ಸ್ ಸೀರೀಸ್ನ 10ನೇ ವಿಡಿಯೋ ಆಗುತ್ತೆ. ಆಗಸ್ಟ್ 2021 4ನೇ ವಾರದ ಕರೆಂಟ್ ಅಫೇರ್ಸ್. ಯಾರು ಈ ಒಂದು ಸರಣಿಯನ್ನು ನೋಡಿಲ್ವೋ, ಈ ವಿಡಿಯೋಗಳನ್ನು ನೋಡಿಲ್ವೋ, ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಐಕಾನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡ್ಬೋದು. ಯೂಸ್ಫುಲ್ ಆಗಿರ್ತಕ್ಕಂಥ ವಿಡಿಯೋಗಳಾಗ್ತವೆ. ಓಕೆ. ಇನ್ನು ನೇರವಾಗಿ ನಾವು ಆಗಸ್ಟ್ 2021 4ನೇ ವಾರದ ಮೊದಲನೇ ಪ್ರಶ್ನೆಗೆ ಹೋಗ್ಬಿಡೋಣ. ಸಾಮರಸ್ಯ ದಿನ ಅಥವಾ ಸದ್ಭಾವನಾ ದಿವಸ್
2021 ಇದನ್ನ ಹಾರ್ಮೋನಿ ಡೇ ಅಥವಾ ಸದ್ಭಾವನಾ ದಿವಸ 2021 ಅಂತೀವಿ ಹಾಗಾದ್ರೆ ಯಾವ ದಿನ ಆಚರಣೆ ಮಾಡ್ತೀವಿ ಓಕೆ ನೋಡಿ ಆಗಸ್ಟ್ 20 ಅನ್ನು ನಾವು ಪ್ರತಿ ವರ್ಷ ಸಾಮರಸ್ಯ ದಿನ ಅಥವಾ ಸದ್ಭಾವನಾ ದಿನ ಅಥವಾ ಹಾರ್ಮೋನಿ ಡೇ ಅಂತ ಆಚರಣೆ ಮಾಡ್ತೀವಿ ಯಾಕೆ ಯಾರ ಜನ್ಮದಿನ ಆಚರಣೆಗಾಗಿ ಅಂತ ನೋಡಿದ್ರೆ ಭಾರತದ ಮಾಜಿ ಪ್ರಧಾನಿಗಳಾಗಿದ್ದ ರಾಜೀವ್ ಗಾಂಧಿ ಅವರ ಜನ್ಮದಿನಾಚರಣೆಯ ನೆನಪಿಗಾಗಿ ಪ್ರತಿ ವರ್ಷ ಆಗಸ್ಟ್ 20ರಂದು ನಾವು ಸಾಮರಸ್ಯ ದಿನ ಅಥವಾ ಸದ್ಭಾವನಾ ದಿವಸ ಅಂತ ಆಚರಣೆ ಮಾಡ್ತೀವಿ 1944ರ 20ನೇ ಆಗಸ್ಟ್ ಅಂದು ರಾಜೀವ್ ಗಾಂಧಿ ಅವರು ಜನಿಸಿದ್ರು ನೋಡಿ ಅದಕ್ಕೋಸ್ಕರ ಆಗಸ್ಟ್ 20ನ್ನ ನಾವು ನಮ್ಮ ಭಾರತದ ಎಲ್ಲ ಧರ್ಮಗಳು ಭಾಷೆಗಳ ಜನರಲ್ಲಿ ರಾಷ್ಟ್ರೀಯ ಏಕೀಕರಣ ಮತ್ತು ಕೋಮು ಸೌಹಾರ್ದತೆಯನ್ನು ಉತ್ತೇಜಿಸುವ ಸಲುವಾಗಿ ರಾಜೀವ್ ಗಾಂಧಿಯವರ ಜನ್ಮದಿನವಾಗಿರ್ತಕ್ಕಂಥ ಆಗಸ್ಟ್ 20ನ್ನ ನಮ್ಮ ದೇಶದಲ್ಲಿ ನಾವು ಸದ್ಭಾವನೆ ದಿನ ಅಥವಾ ಸಾಮರಸ್ಯ ದಿನ ಅಥವಾ ಹಾರ್ಮೋನಿ ಡೇ ಅಂತ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ಯಾವತ್ತು ಆಗಸ್ಟ್ 20 ಹಾಗಾದರೆ ರಾಜೀವ್ ಗಾಂಧಿಯವರ ಜನ್ಮದಿನಾಚರಣೆ ಆಗಿರ್ತಕ್ಕಂಥ ಆಗಸ್ಟ್ 20 ಸದ್ಭಾವನಾ ದಿನ ಆದರೆ ರಾಜೀವ್ ಗಾಂಧಿಯವರ ಮರಣ ದಿನವಾಗಿರ್ತಕ್ಕಂಥ ಮೇ 21 ಕೂಡ ವಿಶೇಷವಾಗಿದೆ 1991 ಮೇ 21ರಂದು ರಾಜೀವ್ ಗಾಂಧಿಯವರ ಹತ್ಯೆ ಆಗುತ್ತೆ ಆ ದಿನವನ್ನು ನಾವು ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನ ಅಂತ ಆಚರಣೆ ಮಾಡ್ತೀವಿ ನ್ಯಾಷನಲ್ ಆ್ಯಂಟಿ ಟೆರರಿಸಮ್ ಡೇ 1991 21 ಮೇದಂದು ತಮಿಳುನಾಡಿನ ಶ್ರೀ ಪೆರಂಬದೂರು ಅಂತಕ್ಕಂಥ ಪ್ರದೇಶದಲ್ಲಿ ರಾಜೀವ್ ಗಾಂಧಿಯವರ ಹತ್ಯೆ ಆಗುತ್ತೆ ಹಾಗಾಗಿ ನಮ್ಮ ದೇಶದಲ್ಲಿ ನಾವು ಭಯೋತ್ಪಾದನೆಯನ್ನು ವಿರೋಧ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಅವರ ಹತ್ಯೆ ಆಗಿರ್ತಕ್ಕಂಥ ನಮ್ಮ ಪ್ರಧಾನಿಗಳಾಗಿದ್ದಂಥವ್ರ ಹತ್ಯೆ ಮಾಡಿರ್ತಕ್ಕಂಥ ದಿನ ಆಗುತ್ತೆ 21 ಮೇ ಹಾಗಾಗಿ ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನ ನ್ಯಾಷನಲ್ ಆ್ಯಂಟಿ ಟೆರರಿಸಮ್ ಡೇ ಅಂತ ನಾವು ಪ್ರತಿ ವರ್ಷ ಆ ಒಂದು ದಿನವನ್ನು ನೆನಪಿಸ್ಕೊಳ್ತೀವಿ ಹಾಗಾದರೆ ರಾಜೀವ್ ಗಾಂಧಿಯವರು ಭಾರತದ ಅತ್ಯಂತ ಕಿರಿಯ ಪ್ರಧಾನಿಗಳಾಗಿದ್ದರು 1984ರಿಂದ 89ರವರೆಗೆ 6ನೇ ಪ್ರಧಾನಮಂತ್ರಿಗಳಾಗಿ ಅವರು ಸೇವೆಯನ್ನು ಸಲ್ಲಿಸಿದ್ರು ಸೊ ಅವರ ಒಂದು ಹತ್ಯೆಯ ದಿನ ಆಗಿರ್ತಕ್ಕಂಥ 21 ಮೇ ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನವಾದರೆ ಅವರ ಹುಟ್ಟು ದಿನವಾಗಿರ್ತಕ್ಕಂಥ 20ನೇ ಆಗಸ್ಟು ನಮ್ಮ ದೇಶದಲ್ಲಿ ನಾವು ಸದ್ಭಾವನೆ ದಿವಸ ಅಂತ ಆಚರಣೆ ಮಾಡ್ತೀವಿ ಸೊ ಇವೆರಡು ದಿನಗಳನ್ನು ಭಾಳ ಎಕ್ಸಾಮಲ್ಲಿ ಕೇಳಿದರೆ ಯಾರ ಜನ್ಮದಿನಾಚರಣೆಯನ್ನು ಸದ್ಭಾವನಾ ದಿವಸ ಅಂತ ಆಚರಣೆ ಮಾಡ್ತೀವಿ ಅಂತ 4 ಹೆಸರು ಕೊಟ್ಟಿರ್ತಾರೆ ರಾಜೀವ್ ಗಾಂಧಿಯವರ ಹೆಸರು ಸರಿಯಾಗುತ್ತೆ ಮತ್ತು ಯಾರ ಹತ್ಯೆಯ ದಿನವನ್ನು ನಾವು ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನ ಅಂತ ಆಚರಣೆ ಮಾಡ್ತೀವಿ ಅಂದ್ಬಿಟ್ಟು 4 ಆಪ್ಷನ್ ಕೊಟ್ಟರೆ ಅದರಲ್ಲೂ ಕೂಡ ರಾಜೀವ್ ಗಾಂಧಿಯವರ ಹೆಸರನ್ನು ನಾವು ನೆನಪಿಡಬೇಕಾಗುತ್ತೆ ಸೊ ಇಷ್ಟು ಈ ಮೇ 21 ಮತ್ತು ಆಗಸ್ಟ್ 20ರ ವಿಶೇಷ ಆಗುತ್ತೆ ಓಕೆ ಸೊ ನೆಕ್ಸ್ಟ್ ಒನ್ ಮೋರ್ ವೆರಿ ವೆರಿ ಇಂಪಾರ್ಟೆಂಟ್ ಡೇ ಆಗುತ್ತೆ ರಾಷ್ಟ್ರೀಯ ಕ್ರೀಡಾ ದಿನ ಇದಂತೂ ಈ ಸಲ ಇದ್ರ ಮೇಲೆ ಒಂದಷ್ಟು ಪ್ರಶ್ನೆಗಳು ಬರಬಹುದು ಸ್ಪೋರ್ಟ್ಸ್ ಮೇಲೆ ಅಂತೂ 2-3 ಕ್ವಶನ್ ಇದ್ದೇ ಇರುತ್ತೆ ಈ ಸಲ ಸೊ ನೋಡೋಣ ನ್ಯಾಷನಲ್ ಸ್ಪೋರ್ಟ್ಸ್ ಡೇ 2021 ಯಾಕಂದ್ರೆ ಒಲಿಂಪಿಕ್ಸ್ ಆಗಿದೆ ಮತ್ತು ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡನ್ನು ಈಗ ಮೇಜರ್ ಧ್ಯಾನ್ಚಂದ್ ಅವಾರ್ಡ್ ಆಗಿ ಮರುನಾಮಕರಣ ಆಗಿದೆ ಹಾಗಾಗಿ ಸ್ಪೋರ್ಟ್ಸ್ ಮೇಲೆ ಹಲವಾರು ಪ್ರಶ್ನೆಗಳು ಬರಬಹುದು ಪ್ಯಾರಾ ಒಲಿಂಪಿಕ್ಸ್ ನಡೀತಾ ಇದೆ ವಿಶ್ವ ಅಥ್ಲೆಟಿಕ್ಸ್ ಆಗಿತ್ತು ಈವನ್ ಗ್ರ್ಯಾಂಡ್ ಸ್ಲಾಮ್ಗಳು ನಡೀತಾ ಇದ್ದೇವೆ ಹಾಗಾಗಿ ಸ್ಪೋರ್ಟ್ಸ್ ಮೇಲೆ ಸ್ವಲ್ಪ ಫೋಕಸ್ ಮಾಡ್ತಾ ಹೋಗಿ ಹಾಗಾದರೆ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಯಾವ ದಿನ ಆಚರಣೆ ಮಾಡ್ತೀವಿ ನಮ್ಮ ದೇಶದಲ್ಲಿ ನೋಡಿ ಆಗಸ್ಟ್ 29ನ್ನ ರಾಷ್ಟ್ರೀಯ ಕ್ರೀಡಾ ದಿನ ಅಂತ ಆಚರಣೆ ಮಾಡ್ತೀವಿ ಯಾವ ಉದ್ದೇಶಕ್ಕಾಗಿ ಅಂದರೆ ನಮ್ಮ ಭಾರತದ ಹಾಕಿ ದಂತಕತೆ ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ಚಂದ್ ಅವರ ಜನ್ಮದಿನದ ನೆನಪಿಗಾಗಿ ಆಗಸ್ಟ್ 29ನ್ನ ನಾವು ಪ್ರತಿ ವರ್ಷ ರಾಷ್ಟ್ರೀಯ ಕ್ರೀಡಾ ದಿನ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಅಂತ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ 1905 29 ಆಗಸ್ಟ್ರಂದು ನಮ್ಮ ಹಾಕಿ ಮಾಂತ್ರಿಕ ಹಾಕಿ ದಂತಕತೆ ಮೇಜರ್ ಧ್ಯಾನ್ಚಂದ್ ಅವರ ಜನ್ಮದಿನವಾಗಿತ್ತು ಇದ್ಯಾಕೆ ಇನ್ನಷ್ಟು ಸುದ್ದಿಲಾಗುತ್ತಂದರೆ ಇತ್ತೀಚೆಗೆ ನಮ್ಮ ಭಾರತದ ಕ್ರೀಡಾ ಸಾಧನೆಗಾಗಿ ನೀಡ್ತಕ್ಕಂಥ ಅತ್ಯುನ್ನತ ಪ್ರಶಸ್ತಿಯಾಗಿದ್ದಂತಹ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡನ್ನು ಈಗ ಪ್ರಧಾನಮಂತ್ರಿಗಳು ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಅವಾರ್ಡ್ ಅಂತ ಮರುನಾಮಕರಣವನ್ನು ಮಾಡಿದರೆ ಹಾಗಾಗಿ ಇದು ಬಹಳ ಸುದ್ದಿಲಿದೆ ಸೊ ಅವರ ಜನ್ಮದಿನಾಚರಣೆ ಆಗಿರ್ತಕ್ಕಂಥ ಆಗಸ್ಟ್ 29ನ್ನು ನಾವು ಪ್ರತಿ ವರ್ಷ ರಾಷ್ಟ್ರೀಯ ಕ್ರೀಡಾ ದಿನ ಅಂತ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ಸೊ ಇಷ್ಟು ಇಂಪಾರ್ಟೆಂಟ್ ಆಯಿತು ಇನ್ನೊಂದಷ್ಟು ನೋಡೋದಾದರೆ ನೋಡಿ 41 ವರ್ಷಗಳ ಬಳಿಕ ಭಾರತದ ಪುರುಷರ ಹಾಕಿ ತಂಡ ಮತ್ತೊಮ್ಮೆ ಪದಕವನ್ನು ಗೆದ್ದಿದೆ ಟೋಕಿಯೋ ಒಲಿಂಪಿಕ್ಸ್ 2020ರಲ್ಲಿ ಹಾಗಾಗಿ ಕಂಚಿನ ಪದಕವನ್ನು ಗೆದ್ದಿದೆ ಒಟ್ಟಾರೆಯಾಗಿ ನೋಡಿದಾಗ 41 ವರ್ಷಗಳ ಬಳಿಕ ಪದಕದ ಸವಿಯನ್ನು ಭಾರತದ ಪುರುಷರ ಹಾಕಿ ತಂಡ ಕಂಡಿದೆ ಸೊ ಕೊನೆಯ ಬಾರಿ 1980ರ ರಷ್ಯಾದ ಮಾಸ್ಕೋ ಒಲಿಂಪಿಕ್ಸಲ್ಲಿ ಚಿನ್ನದ ಪದಕವನ್ನು ಗೆದ್ದಿತ್ತು ಅದಾದ ನಂತರ ಇದೇ ಮೊದಲನೇ ಬಾರಿಗೆ ಮತ್ತೊಮ್ಮೆ ಪದಕವನ್ನು ಗೆಲ್ತಾ ಇದೆ ಸೊ ನೋಡಿ 1928ರ ಆಮ್ಸ್ಟರ್
ಆಮ್ಸ್ಟರ್ಡ್ಯಾಮ್ ಒಲಿಂಪಿಕ್ಸಿಂದ ಸತತವಾಗಿ ಭಾರತ 1956ರ ಮೆಲ್ಬೋರ್ನ್ ಒಲಿಂಪಿಕ್ಸ್ವರೆಗೂ ಚಿನ್ನದ ಪದಕಗಳನ್ನು 6 ಬಾರಿ ಚಿನ್ನದ ಪದಕವನ್ನು ಗೆದ್ದಿತ್ತು. ಅದಾದ ನಂತರ 1960ರ ರೋಮ್ ಒಲಿಂಪಿಕ್ಸಲ್ಲಿ ಬೆಳ್ಳಿ ಪದಕ, 1964ರ ಟೋಕಿಯೋ ಒಲಿಂಪಿಕ್ಸಲ್ಲಿ ಚಿನ್ನದ ಪದಕ, ಮೆಕ್ಸಿಕೋ ಸಿಟಿ ಒಲಿಂಪಿಕ್ಸ್ 1968ರಲ್ಲಿ ಕಂಚಿನ ಪದಕ, ಮ್ಯೂನಿಚ್ನಲ್ಲಿ 1972ರಲ್ಲಿ ಕಂಚಿನ ಪದಕ. ಹೀಗೆ ಭಾರತದ ಪುರುಷರ ಹಾಕಿ ತಂಡ ಒಟ್ಟು 8 ಚಿನ್ನ 1 ಬೆಳ್ಳಿ 3 ಕಂಚಿನ ಪದಕಗಳೊಂದಿಗೆ 12 ಪದಕಗಳನ್ನು ಗೆದ್ದು ಇಡೀ ಒಲಿಂಪಿಕ್ಸ್ ಇತಿಹಾಸದಲ್ಲಿಯೇ ಹಾಕಿ ಪುರುಷರ ವಿಭಾಗದಲ್ಲಿ ಅತಿ ಹೆಚ್ಚು ಪದಕಗಳನ್ನು ಗೆದ್ದಿರತಕ್ಕಂಥ ಕೀರ್ತಿ ನಮ್ಮ ಭಾರತದ ಹಾಕಿ ತಂಡಕ್ಕೆ ಸಲ್ಲುತ್ತೆ. ಸೊ ಹೀಗೆ ಹಲವಾರು ವಿಚಾರಗಳನ್ನು ಇದ್ರ ಮೇಲೆ ನಾವು ತಿಳ್ಕೋಬೇಕಾಗುತ್ತೆ. ಈ ಒಲಿಂಪಿಕ್ಸ್ ಮೇಲೆ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ವಿಡಿಯೋ ಮಾಡಿದ್ದೆ, ನೀವೆಲ್ಲ ನೋಡಿರ್ತಾರೆ. ನೋಡಿಲ್ಲ ಅಂದರೆ ಟೋಕಿಯೋ ಒಲಿಂಪಿಕ್ಸ್ ಮೇಲೆ ಅಮರ್ಸ್ ಕ್ಲಾಸಸ್ ಟೋಕಿಯೋ ಒಲಿಂಪಿಕ್ಸ್ 2020 ಅಂತ ಹೊಡೆದ್ರೂ ಸಿಗುತ್ತೆ, ಇಲ್ಲ ಈ ಲಿಂಕನ್ನು ಕೂಡ ನಾನು ಹಾಕಿರ್ತೀನಿ. ಓಕೆ, ಒಟ್ಟಿನಲ್ಲಿ ನಮ್ಮ ಭಾರತದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನವನ್ನು 29ನಂದು ಆಚರಿಸ್ತೀವಿ. ಯಾಕೆ ಅಂದರೆ ನಮ್ಮ ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನಚಂದ್ರ ಅವರ ಜನ್ಮದಿನವಾಗುತ್ತೆ 29. ಇಷ್ಟು ತಿಳ್ಕೊಳ್ಳೋಣ. ಓಕೆ, ನೆಕ್ಸ್ಟ್ 3ನೇ ಪ್ರಶ್ನೆ. ಸುಪ್ರೀಂ ಕೋರ್ಟ್ಗೆ 9 ನ್ಯಾಯಾಧೀಶರ ಅಧಿಕೃತ ನೇಮಕ ಮಾಡಿರ್ತಕ್ಕಂಥ ರಾಷ್ಟ್ರಪತಿಗಳು, ಸೊ ಇದರಲ್ಲಿ 3 ಮಹಿಳೆಯರಿದ್ದಾರೆ ಅಂತಕ್ಕಂಥದ್ದು ಕೂಡ ವಿಶೇಷ ಆಗುತ್ತೆ. ಸೊ ಓಕೆ ನೋಡಿ, ಸುಪ್ರೀಂ ಕೋರ್ಟ್ಗೆ ನ್ಯಾಯಮೂರ್ತಿ ನಾಗರತ್ನ ನೇಮಕ ನಮ್ಮ ಕರ್ನಾಟಕದಿಂದ ಬಿ ನಾಗರತ್ನರವರು. CJI ಅಂದರೆ ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗ್ತಕ್ಕಂಥ ಒಂದು ಅವಕಾಶ ಬಿ ನಾಗರತ್ನರವರಿಗೆ ಸಿಗ್ಬೋದು ಮುಂದಿನ ದಿನಗಳಲ್ಲಿ ಅಂತ ಇದರಿಂದ ಗೊತ್ತಾಗ್ತಾ ಇದೆ. ನೋಡಿ, ಒಟ್ಟಿನಲ್ಲಿ ನಮ್ಮ ಭಾರತದ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಎಷ್ಟು ಜನ ಇರ್ತಾರೆ ಅಂತ ಕೇಳಿದರೆ 34 ಜನ ಇರ್ತಾರೆ. ಈ 34ರಲ್ಲಿ 33 ನ್ಯಾಯಮೂರ್ತಿಗಳಾದರೆ ಒಬ್ಬರು ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಾರೆ. ಈಗ ಮುಖ್ಯ ನ್ಯಾಯಮೂರ್ತಿಗಳು NV ರಮಣಾರವರಿದ್ದಾರೆ, ಸೊ ಅದು ನಮಗೆ ಗೊತ್ತಿದೆ ಆಲ್ರೆಡಿ. ಈಗ 33ರಲ್ಲಿ ಈಗ 32 ಜನ ಫಿಲ್ ಆದಂಗೆ ಆಯಿತು, 1 ಹುದ್ದೆ ಖಾಲಿ ಇದೆ. ಓಕೆ, ಇನ್ನು ಈ 9 ಹುದ್ದೆಗಳನ್ನು ನೇಮಕ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಅಥವಾ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ NV ರಮಣನವರ ನೇತೃತ್ವದಲ್ಲಿ ಕೊಲೆಜಿಯಮ್ ಈ ಒಂದು 9 ನ್ಯಾಯಮೂರ್ತಿಗಳ ಶಿಫಾರಸನ್ನು ಮಾಡಿತ್ತು. ಆ 9 ನ್ಯಾಯಮೂರ್ತಿಗಳ ಹೆಸರನ್ನು ಈಗ ಕೇಂದ್ರದ ಕ್ಯಾಬಿನೆಟ್ ಅಪ್ರೂವ್ ಮಾಡೋದ್ರೊಂದಿಗೆ ಮತ್ತು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಅಂಕಿತ ಹಾಕೋದ್ರೊಂದಿಗೆ ನಮ್ಮ ಭಾರತದ ಸುಪ್ರೀಂ ಕೋರ್ಟ್ನ ಒಟ್ಟು 34 ನ್ಯಾಯಮೂರ್ತಿಗಳ ಒಂದು ಸ್ಥಾನದಲ್ಲಿ ಈಗ 33 ಜನ ನೇಮಕಗೊಂಡಂತಾಯಿತು, 1 ಹುದ್ದೆ ಈಗ ಖಾಲಿ ಇದೆ. ಸೊ ಇಷ್ಟು ತಿಳ್ಕೋಬೇಕು. ಇನ್ನು ಈ 9 ಹೊಸ ನ್ಯಾಯಮೂರ್ತಿಗಳಲ್ಲಿ ನಮ್ಮ ಕರ್ನಾಟಕದವರು ಯಾರಾದರೂ ಇದ್ದಾರಾ ಮತ್ತು ಯಾರ್ಯಾರು ಒಟ್ಟಾರೆಯಾಗಿ ನೇಮಕಗೊಂಡಿದ್ದಾರೆ ಅಂತ ನೋಡೋದಾದರೆ, ನೋಡಿ, ಕರ್ನಾಟಕ ಮೂಲದ ನ್ಯಾಯಮೂರ್ತಿ ಬಿ ನಾಗರತ್ನರವರು ಈ ಒಂದು 9 ಜನಗಳ ಪಟ್ಟಿಯಲ್ಲಿದ್ದಾರೆ. ಜೊತೆಗೆ ನೋಡಿ, ಕರ್ನಾಟಕದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಂತಹ ಅಭಯ್ ಶ್ರೀನಿವಾಸ್ ಓಕಾರ್ ಅವರು ಕೂಡ ಇದ್ದಾರೆ. ನೋಡಿ, ಅಭಯ್ ಶ್ರೀನಿವಾಸ್ ಓಕಾರ್ ಅವರು ಮತ್ತು ವಿಕ್ರಮ್ ನಾಥ್ ಅವರು, ಅಂದರೆ ಗುಜರಾತ್ನ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ವಿಕ್ರಮ್ ನಾಥ್ ಮತ್ತು ಸಿಕ್ಕಿಂ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಜಿತೇಂದ್ರ ಕುಮಾರ್ ಮಹೇಶ್ವರಿ. ಇವರು 3 ವೆರಿ ಇಂಪಾರ್ಟೆಂಟ್ ನೇಮ್, ಯಾಕಂದರೆ 9ರಲ್ಲಿ 3 ಆಲ್ರೆಡಿ 1 ರಾಜ್ಯದ ಒಂದು ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಂಥವರು ಅನ್ನೋದು ಕೂಡ ನೆನ್ಪಿಡಬೇಕು. ಯಾರ್ಯಾರು? ಅಭಯ್ ಶ್ರೀನಿವಾಸ್ ಓಕಾ, ವಿಕ್ರಮ್ ನಾಥ್ ಮತ್ತು ಜಿತೇಂದ್ರ ಕುಮಾರ್ ಮಹೇಶ್ವರಿ. ಸಿಕ್ಕಿಂ ಹೈಕೋರ್ಟ್, ಗುಜರಾತ್ ಹೈಕೋರ್ಟ್, ಕರ್ನಾಟಕ ಹೈಕೋರ್ಟ್, ಇವರು 3ರಾದರು. ಇನ್ನೊಬ್ರು ಈಗ ನಮ್ಮ ಕರ್ನಾಟಕದ ಬಿ ನಾಗರತ್ನರವರು. ಜೊತೆಗೆ ತೆಲಂಗಾಣ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿರ್ತಕ್ಕಂಥ ಹಿಮಾ ಕೊಹ್ಲಿರವರು, ಗುಜರಾತ್ ಹೈಕೋರ್ಟ್ನ 5ನೇ ಹಿರಿಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಬೇಲಾ ಎಂ ತ್ರಿವೇದಿರವರು, ಜೊತೆಗೆ ಇವರಿಬ್ಬರು ಮಹಿಳಾ ನ್ಯಾಯಮೂರ್ತಿಗಳು. ಒಟ್ಟಾರೆಯಾಗಿ ಹಿಮಾ ಕೊಹ್ಲಿ ಮತ್ತು ಬೇಲಾ ತ್ರಿವೇದಿ ಮತ್ತು ಬಿ ನಾಗರತ್ನರವರು, ಒಟ್ಟು 3 ಮಹಿಳಾ ನ್ಯಾಯಮೂರ್ತಿಗಳಾಗ್ತಾರೆ. ಬಿ ನಾಗರತ್ನ, ಹಿಮಾ ಕೊಹ್ಲಿ ಮತ್ತು ಬೇಲಾ ತ್ರಿವೇದಿ ಅವರು, ಇವು 3 ಹೆಸರನ್ನು ಕೂಡ ನೆನಪಿಡಿ. ಇವರ ಜೊತೆಗೆ ಕೇರಳ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ CT ರವಿಕುಮಾರ್ ಮತ್ತು ಮದ್ರಾಸ್ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ MA ಸುಂದರೇಶ್, ಜೊತೆಗೆ ಹಿರಿಯ ವಕೀಲರು ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಆಗಿರ್ತಕ್ಕಂಥ PS ನರಸಿಂಹ. ಹೀಗೆ ಒಟ್ಟು 9 ಜನ ಇದ್ದಾರೆ. ಓಕೆ, ನೆನ್ಪಿಡ್ಬೇಕು. ಇನ್ನು ಅಭಯ್ ಶ್ರೀನಿವಾಸ್ ಓಕಾರ್ ಅವರು ನಮ್ಮ ಕರ್ನಾಟಕದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಂಥವರು ಅನ್ನೋದು ಕೂಡ ಗಮನಿಸಬೇಕು. ಒಟ್ಟಾರೆಯಾಗಿ ಒಟ್ಟು 9 ಜಸ್ಟಿಸ್ಗಳ ಪ್ರಮಾಣ ವಚನವನ್ನು ಸ್ವೀಕರಿಸಿದರೆ ಅದರಲ್ಲಿ ಇದೇ ಮೊದಲನೇ ಬಾರಿಗೆ ಸುಪ್ರೀಂ ಕೋರ್ಟ್ ಇತಿಹಾಸದಲ್ಲಿ 9 ನ್ಯಾಯಮೂರ್ತಿಗಳು ಪ್ರಮಾಣ ವಚನವನ್ನು ಸ್ವೀಕರಿಸ್ತಕ್ಕಂಥದ್ದು ಕೂಡ ಇತಿಹಾಸ. ಸೊ ಇಷ್ಟು ಜನ ಒಂದೇ ಬಾರಿಗೆ ಯಾವಾಗಲೂ ನೇಮಕಗೊಂಡಿರಲಿಲ್ಲ.
ಇನ್ನು ಈ 9 ಜನರಲ್ಲಿ ನಮ್ಮ ಕರ್ನಾಟಕದ ಬಿ ವಿ ನಾಗರತ್ನರವರು ಕೂಡ ಇದ್ದಾರೆ ಹಾಗಾಗಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಹಿರಿಯ ನ್ಯಾಯಮೂರ್ತಿಗಳಾಗಿದ್ದಂತಹ ಬಿ ವಿ ನಾಗರತ್ನರವರು ದೇಶದ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿಯಾಗತಕ್ಕಂತ ಅವಕಾಶ ಕೂಡ ಇದೆ ಯಾಕಂದ್ರೆ ಅವರು ಹೈಕೋರ್ಟ್ನ ನ್ಯಾಯಮೂರ್ತಿ ಆಗಿದ್ದರೆ 62 ವರ್ಷಕ್ಕೆ ಅವರು ನಿವೃತ್ತಿ ಆಗಬೇಕಾಗಿತ್ತು ಆದರೆ ಈಗ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಆಗಿರೋದ್ರಿಂದ ಮತ್ತೆ 3 ವರ್ಷ ಸಿಗುತ್ತೆ ಸೋ ಇಲ್ಲಿ ಇನ್ನೊಂದು ಕ್ವೆಶ್ಚನ್ ಪ್ರಶ್ನೆ ಆಗುತ್ತೆ ಒಂದು ಕ್ವೆಶ್ಚನ್ ರೈಸ್ ಆಗುತ್ತೆ ಹೈಕೋರ್ಟ್ನ ನ್ಯಾಯಮೂರ್ತಿಗಳ ನಿವೃತ್ತಿ ಅವಧಿ ಎಷ್ಟು ಅಂದ್ರೆ 62 ವರ್ಷ ಅದೇ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳ ನಿವೃತ್ತಿ ವರ್ಷ 65 ಅಂತಕಂತದ್ದು ಕೂಡ ಹಾಗಾಗಿ ಈಗ 2027 ರ ಅಕ್ಟೋಬರ್ 29 ಕ್ಕೆ ಬಿವಿ ನಾಗರತ್ನ ಅವರು ನಿವೃತ್ತಿ ಆಗ್ತಾರೆ ಅಷ್ಟರೊಳಗಡೆ ಅವರು ಸೋ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಆಗತಕ್ಕಂತ ಅವಕಾಶ ಸಿಗಬಹುದು ಯಾಕಂದ್ರೆ ಅವರೇ ಹಿರಿಯರಾಗಿರ್ತಾರೆ ಅಂತಕಂತದ್ದು ಇಲ್ಲಿ ಗಮನಿಸಬೇಕು ಓಕೆ ಸೋ ನೋಡಿ ಹಾಗಾದ್ರೆ ಒಂದು ಲಿಸ್ಟ್ ಅನ್ನು ನೋಡೋದಾದ್ರೆ ಕರ್ನಾಟಕದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಂತಹ ಎ ಎಸ್ ಓಕರವರು ಮತ್ತು ವಿಕ್ರಮ್ ನಾಥ್ ರವರು ಗುಜರಾತ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ಸಿಕ್ಕಿಂ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಂತಹ ಜೆ ಕೆ ಮಹೇಶ್ವರಿ ಅವರು ಇನ್ನು ಹಿಮಾ ಕೊಹ್ಲಿ ರವರು ಇವರು ಕೂಡ ಮುಖ್ಯ ನ್ಯಾಯಮೂರ್ತಿಗಳು ತೆಲಂಗಾಣ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಹೀಗೆ 4 ಜನ ಮುಖ್ಯ ನ್ಯಾಯಮೂರ್ತಿಗಳ ಜೊತೆಗೆ ನಮ್ಮ ಕರ್ನಾಟಕದ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ನಾಟ್ ಮುಖ್ಯ ನ್ಯಾಯಮೂರ್ತಿಗಳು ನಾಟ್ ಚೀಫ್ ಜಸ್ಟಿಸ್ ನೆನ್ಪಿಡಿ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಬಿ ವಿ ನಾಗರತ್ನರವರು ಜಸ್ಟಿಸ್ ಸಿ ಟಿ ರವಿಕುಮಾರ್ ಜಸ್ಟಿಸ್ ಎಂ ಎಂ ಸುಂದರೇಶ್ ಜಸ್ಟಿಸ್ ಬೇಲಾ ತ್ರಿವೇದಿ ಮತ್ತು ಸೀನಿಯರ್ ಅಡ್ವೊಕೇಟ್ ಜನರಲ್ ಆಗಿರ್ತಕ್ಕಂಥ ಸಾಲಿಸಿಟರ್ ಜನರಲ್ ಆಗಿರ್ತಕ್ಕಂಥ ಸೀನಿಯರ್ ಅಡ್ವೊಕೇಟ್ ಕೂಡ ಆಗಿರ್ತಕ್ಕಂಥ ಪಿ ಎಸ್ ನರಸಿಂಹ ಹೀಗೆ ಒಟ್ಟು 9 ಜನ ನ್ಯಾಯಮೂರ್ತಿಗಳು ಸುಪ್ರೀಂ ಕೋರ್ಟ್ಗೆ ಪದೋನ್ನತಿಯನ್ನು ಪಡೆದಿರ್ತಕ್ಕಂಥದ್ದು ಅದರಲ್ಲಿ 3 ಮಹಿಳೆಯರು ಅನ್ನೋದು ಕೂಡ ನೆನಪಿಡಬೇಕು ಒಬ್ಬರು ಹಿಮಾ ಕೊಹ್ಲಿ ಬಿ ವಿ ನಾಗರತ್ನ ಮತ್ತು ಜಸ್ಟಿಸ್ ಬೇಲಾ ತ್ರಿವೇದಿ ಕ್ವಶನ್ ಬರ್ಬೋದು ಕೆಳಗೆ ನೀಡಿರ್ತಕ್ಕಂಥವರಲ್ಲಿ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾಗಿ ನೇಮಕಗೊಂಡಿರ್ತಕ್ಕಂಥ ಮಹಿಳೆಯರಲ್ಲಿ ಯಾರು ಅಲ್ಲ ಅಂದ್ಬಿಟ್ಟು ಇವರು 3 ಹೆಸರನ್ನ ಇನ್ನೊಬ್ರು ಯಾರೋ ಹೆಸರನ್ನ ಕೊಟ್ಟಿರ್ಬೋದು ನೆನ್ಪಿಡ್ಬೇಕು ನೆಕ್ಸ್ಟ್ ಕ್ವಶನ್ ನಂಬರ್ 4 ಜಸ್ಟಿಸ್ ಬಿ ವಿ ನಾಗರತ್ನರವರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶ ಆಗ್ತಾ ಇದ್ದಾರೆ ಈಗ ಕರ್ನಾಟಕದವರು ಕೂಡ ಹಾಗಾದ್ರೆ ಇವರು ಕರ್ನಾಟಕದ ಯಾವ ಜಿಲ್ಲೆಯವರು ಅನ್ನೋದು ಪ್ರಶ್ನೆ ಆಗ್ಬೋದು ಅಲ್ವಾ ಸೊ ಹಾಗಾದ್ರೆ ಮೈಸೂರು ಮಂಡ್ಯ ಕೊಡಗು ರಾಮನಗರ ಅಂದರೆ ಸರಿಯಾದ ಉತ್ತರ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನವರು ಜಸ್ಟಿಸ್ ಬಿ ವಿ ನಾಗರತ್ನರವರು ಓಕೆ ನೋಡಿ ಕರ್ನಾಟಕದ ನಾಗರತ್ನ ಸುಪ್ರೀಂನ ನ್ಯಾಯಮೂರ್ತಿ ಆಗ್ತಾ ಇದ್ದರೆ ಇನ್ನೊಂದು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗ್ತಕ್ಕಂಥ ಅವಕಾಶ ಕೂಡ ಇವರಿಗೆ ಒದಗಿ ಬರಬಹುದು ಅನ್ನೋದನ್ನು ಕೂಡ ನಾವು ಗಮನಿಸಬೇಕು ಇನ್ನೊಂದು ವಿಶೇಷ ಏನಂದರೆ ಜಸ್ಟಿಸ್ ಬಿ ವಿ ನಾಗರತ್ನ ಅವರ ತಂದೆಯಾಗಿರ್ತಕ್ಕಂಥ ವೆಂಕಟರಾಮಯ್ಯರವರು ಇ ಎಸ್ ವೆಂಕಟರಾಮಯ್ಯ ಅವರು 1989 ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದರು ಕರ್ನಾಟಕದಿಂದ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದರು ಇ ಎಸ್ ವೆಂಕಟರಾಮಯ್ಯನವರು ಅವರ ಮಗಳೀಗ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಆಗ್ತಾ ಇದ್ದರೆ ಬಿ ವಿ ನಾಗರತ್ನರವರು ಇನ್ನೊಂದು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗ್ತಕ್ಕಂಥ ಅವಕಾಶ ಕೂಡ ಇದೆ ಒಂದು ವೇಳೆ ಅವರು ಮುಖ್ಯ ನ್ಯಾಯಮೂರ್ತಿಗಳಾಗಿ ಅಧಿಕಾರ ಏನಾದರೂ ವಹಿಸ್ಕೊಂಡ್ರೆ ನೋಡಿ ತಂದೆ ಮಗಳು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿರ್ತಕ್ಕಂಥ ನಿದರ್ಶನ ಕೂಡ ಆಗ್ಬೋದು ಸೊ ಅದು ಕೂಡ ಗಮನಿಸಬೇಕು ಹಾಗಾದರೆ ಬಿ ವಿ ನಾಗರತ್ನರವರು ಈಗ 31 ಆಗಸ್ಟ್ 2021 ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾಗಿ ಈಗ ಸೇವೆಯನ್ನು ಅಜುಮ್ ಆಫೀಸ್ ಮಾಡಿದ್ದಾರೆ ಅಂದರೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತಕ್ಕಂಥ ಇವರು ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾಗಿದ್ದರು ಇವರು ಕರ್ನಾಟಕದ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನವರು ಇವರ ತಂದೆ ಇ ಎಸ್ ವೆಂಕಟರಾಮಯ್ಯವರು ಇವರು ಕೂಡ 1989 ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಸೇವೆ ಸಲ್ಲಿಸಿದ್ರು ಅನ್ನೋದು ಕೂಡ ಗಮನಿಸಬೇಕು ಓಕೆ ಹಾಗಾದರೆ ಅಭಯ್ ಶ್ರೀನಿವಾಸ್ ಓಕರ್ ಅವರು ಇವರು ಕರ್ನಾಟಕದ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದರು ಈಗ ಕರ್ನಾಟಕದ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಂಥ ಅಭಯ್ ಶ್ರೀನಿವಾಸ್ ಓಕರ್ ಅವರು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾಗಿ ಬಡ್ತಿಯನ್ನು ಪದೋನ್ನತಿಯನ್ನು ಪಡೆದಿರೋದ್ರಿಂದ ಈಗ ಆ ಒಂದು ಹುದ್ದೆ ಖಾಲಿಯಿದೆ ಹಾಗಾದರೆ ಆ ಹುದ್ದೆಗೆ ಈಗ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿಗಳಾಗಿ ಯಾರು ನೇಮಕಗೊಂಡಿದ್ದಾರೆ ನೋಡಿ ಪ್ರಸ್ತುತ ಕರ್ನಾಟಕದ ಹೈಕೋರ್ಟ್ನ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿಗಳಾಗಿ ಯಾರು ನೇಮಕಗೊಂಡಿದ್ದಾರೆ ಅನ್ನೋದು ಪ್ರಶ್ನೆ ಸರಿಯಾದ ಉತ್ತರ ಜಸ್ಟಿಸ್ ಸತೀಶ್ ಚಂದ್ರ ಶರ್ಮಾರವರು ಸತೀಶ್ ಚಂದ್ರ ಶರ್ಮಾ ನೆನ್ಪಿಡಬೇಕು ಸತೀಶ್ ಚಂದ್ರ ಶರ್ಮಾರವರು ಈಗ ಆಕ್ಟಿಂಗ್ ಚೀಫ್ ಜಸ್ಟಿಸ್ ಅಥವಾ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿಗಳಾಗಿ ಕರ್ನಾಟಕದ ಹೈಕೋರ್ಟ್ನ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿಗಳಾಗಿ ನೇಮಕಗೊಂಡಿದ್ದಾರೆ ಜಸ್ಟಿಸ್ ಸತೀಶ್ ಚಂದ್ರ ಶರ್ಮಾರವರು ಕರ್ನಾಟಕ ಹೈಕೋರ್ಟ್ನ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿಯಾಗಿ ಹಿರಿಯ ನ್ಯಾಯಮೂರ್ತಿ ಸತೀಶ್ ಚಂದ್ರ ಶರ್ಮಾ ಅವರನ್ನು ನೇಮಕ ಮಾಡಲಾಗಿದೆ ಮುಖ್ಯ ನ್ಯಾಯಮೂರ್ತಿಯಾಗಿದ್ದ ಎ ಎಸ್ ಓಕಾ ಅಭಯ್ ಶ್ರೀನಿವಾಸ್ ಓಕರ್ ಅವರು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯಾಗಿ ಬಡ್ತಿ ಪಡೆದ ಹಿನ್ನೆಲೆಯಲ್ಲಿ ಆ ಸ್ಥಾನ ಖಾಲಿಯಾಗಿತ್ತು ಈಗ ಸತೀಶ್ ಚಂದ್ರ ಶರ್ಮಾರವರು
ಆ ಸ್ಥಾನವನ್ನು ಅಲಂಕರಿಸಿದ್ದಾರೆ. ನೋಡ್ಬೇಕೀಗ ಪರ್ಮನೆಂಟ್ ಆಗಿ ಮತ್ತೆ ಯಾರನ್ನ ಎನ್ ವಿ ರಮಣಾರವರ ಕೊಲೇಜಿಯಂ ನೇಮಕ ಮಾಡುತ್ತೆ ಅನ್ನೋದು ಕೂಡ ನಾವು ಗಮನಿಸಬೇಕು. ಇನ್ನು ಸತೀಶ್ ಚಂದ್ರ ಶರ್ಮಾರವರು ಮಧ್ಯಪ್ರದೇಶದ ಭೋಪಾಲ್ನವರು ಅನ್ನೋದು ಗಮನಿಸಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 6. ಭಾರತದ ಪ್ರಸಿದ್ಧ ಈಜುಗಾರ ಮತ್ತು ಒಲಿಂಪಿಯನ್ ಆಗಿರ್ತಕ್ಕಂಥ ಸಾಜನ್ ಪ್ರಕಾಶ್ ರವರು ಅಂತಾರಾಷ್ಟ್ರೀಯ ಈಜು ಲೀಗ್ಗೆ ಈಗ ಆಯ್ಕೆಯಾಗಿದ್ದಾರೆ ಮತ್ತು ಈ ರೀತಿಯಾಗಿ ಇಂಟರ್ನ್ಯಾಷನಲ್ ಸ್ವಿಮ್ಮಿಂಗ್ ಲೀಗ್ ಅಥವಾ ISL ಗೆ ಆಯ್ಕೆಯಾಗಿರ್ತಕ್ಕಂಥ ಮೊದಲ ಭಾರತೀಯ ಸ್ವಿಮ್ಮರ್, ಭಾರತೀಯ ಈಜುಗಾರರಾಗ್ತಾರೆ ಸಾಜನ್ ಪ್ರಕಾಶ್ ರವರು. ಒಲಿಂಪಿಕ್ಗೆ ಆಯ್ಕೆಯಾಗಿದ್ದರು ಬಟ್ ಪದಕ ಗೆಲ್ಲುವುದರಲ್ಲಿ ವಿಫಲರಾಗಿದ್ದರು. ಬಟ್ ಭಾರತದಿಂದ ಸ್ವಿಮ್ಮಿಂಗಲ್ಲಿ ಆಯ್ಕೆಯಾಗಿರ್ತಕ್ಕಂಥವರಲ್ಲಿ ನೇರವಾಗಿ ಆಯ್ಕೆಯಾಗಿರ್ತಕ್ಕಂಥವರಲ್ಲಿ ಸಾಜನ್ ಪ್ರಕಾಶರು ಮೊಟ್ಟ ಮೊದಲಿಗರಾಗಿದ್ದರು. ಓಕೆ, ನೋಡಿ, ಅನದರ್ ಫೆದರ್ ಇನ್ ಸಾಜನ್ಸ್ ಕ್ಯಾಪ್, ಓನ್ಲಿ ಇಂಡಿಯನ್ ಟು ಬಿ ಪಿಕ್ಡ್ ಫಾರ್ ಇಂಡಿಯನ್ ಇಂಟರ್ನ್ಯಾಷನಲ್ ಸ್ವಿಮ್ಮಿಂಗ್ ಲೀಗ್ 2021. ಹೀಗೆ ಇಂಟರ್ನ್ಯಾಷನಲ್ ಸ್ವಿಮ್ಮಿಂಗ್ ಲೀಗ್ಗೆ ಆಯ್ಕೆಯಾಗಿರ್ತಕ್ಕಂಥ ಮೊದಲ ಭಾರತೀಯ ಏಕೈಕ ಭಾರತೀಯರಾಗ್ತಾರೆ. ಓಕೆ, ಸಾಜನ್ ಪ್ರಕಾಶ್ ಅವರು. ಓಕೆ, ಸೊ ಸಾಜನ್ ಪ್ರಕಾಶ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂದರೆ ಈಜು ಸ್ಪರ್ಧೆಗೆ ಅಥವಾ ಸ್ವಿಮ್ಮಿಂಗ್ ಅನ್ನೋದು ನೆನಪಿಡಿ, ಸುದ್ದಿಲಿದರ ಹಾಗಾಗಿ ಕೇಳ್ಬೋದು. ಓಕೆ, ಇದು ಒಂದು 30 ಮೆಂಬರ್ ಟೀಮ್ ಆಗುತ್ತೆ. ಈ 30 ಮೆಂಬರ್ ಟೀಮಲ್ಲಿ ಭಾರತದ ಸಾಜನ್ ಪ್ರಕಾಶ್ ಅವರು ಆಯ್ಕೆಯಾಗಿರ್ತಕ್ಕಂಥದ್ದು ಗಮನಿಸಬೇಕು. ಇನ್ನು ಶ್ರೀಹರಿ ನಟರಾಜ್ ಅವರು ಕೂಡ ನಮ್ಮ ಕರ್ನಾಟಕದವರು, ಸ್ವಿಮ್ಮಿಂಗಲ್ಲಿ ಭಾಳ ಸುದ್ದಿಲಿದ್ದಾರೆ, ನೆನಪಿಡಬೇಕು. ಓಕೆ, ಇನ್ನು ವರ್ಷದ 4ನೇ ಗ್ರ್ಯಾಂಡ್ ಸ್ಲಾಮ್ ಆಗಿರ್ತಕ್ಕಂಥ ಅಮೆರಿಕ ಓಪನ್ ಅಥವಾ US ಓಪನ್ಗೆ ಈಗ ಆರಂಭಗೊಂಡಿದೆ. ಓಕೆ, US ಓಪನ್ 2021, ನೊವಾಕ್ ಜೋಕೋವಿಚ್ ಲುಕಿಂಗ್ ಟು ಮೇಕ್ ಎ ಮೋಸ್ಟ್ ಯುನಿಕ್ ಅಪಾರ್ಚುನಿಟಿ ಟು ವಿನ್ ಕ್ಯಾಲೆಂಡರ್ ಸ್ಲಾಮ್. ಕ್ಯಾಲೆಂಡರ್ ಸ್ಲಾಮ್ ಅಂತ ಬರುತ್ತೆ. ಏನು ಕ್ಯಾಲೆಂಡರ್ ಸ್ಲಾಮು, ಗೋಲ್ಡನ್ ಸ್ಲಾಮ್ ಏನು ಮತ್ತು ಕೆರಿಯರ್ ಸ್ಲಾಮ್ ಏನು ಅಲ್ವಾ? ಸೊ ಅದೆಲ್ಲವನ್ನು ಹಿಂದೆ ಡಿಸ್ಕಸ್ ಮಾಡಿದ್ವಿ, ಆದ್ರೂ ಸಹಿತ ಇನ್ನೊಂದ್ಸಲ ಒಂದು ಗ್ಲಾನ್ಸ್ ಮಾಡ್ತಾ ಹೋಗೋಣ. ಮೊದಲಿಗೆ ಅಮೆರಿಕ ಓಪನ್ನು ಈಗ ಆರಂಭ ಆಗಿದೆ. ನೊವಾಕ್ಗೆ ಕ್ಲೀನ್ ಸ್ವೀಪ್ ಗುರಿ ಏನಿದು ನೋಡಿ, ವರ್ಷದ ಕೊನೆಯ ಗ್ರ್ಯಾಂಡ್ ಸ್ಲಾಮ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅಫ್ ಯು ಅಂತ ನೋಡಿ. ಅಫ್ ಯು ಅಂದರೆ ವರ್ಷದ ಆರಂಭದಲ್ಲಿ ಆಸ್ಟ್ರೇಲಿಯನ್ ಓಪನ್ ಗ್ರ್ಯಾಂಡ್ ಸ್ಲಾಮ್ ನಡೆದರೆ, ನಂತರ ಫ್ರೆಂಚ್ ಓಪನ್ನು, ಅದಾದಮೇಲೆ ವಿಂಬಲ್ಡನ್ನು, ಅದಾದಮೇಲೆ US ಓಪನ್. ಹಾಗಾಗಿ US ಓಪನ್ ಅಥವಾ ಅಮೆರಿಕ ಓಪನ್ನು ವರ್ಷದ ಕೊನೆಯ ಗ್ರ್ಯಾಂಡ್ ಸ್ಲಾಮ್ ಆಗುತ್ತೆ. ಓಕೆ, ಇದು ನ್ಯೂಯಾರ್ಕಲ್ಲಿ ನಡೆಯುತ್ತೆ. ವರ್ಷದ ಕೊನೆಯ ಗ್ರ್ಯಾಂಡ್ ಸ್ಲಾಮ್ ಆಗಿರತಕ್ಕಂಥ ಟೆನಿಸ್ ಟೂರ್ನಿ ಅಮೆರಿಕ ಓಪನ್ ಸೋಮವಾರ ಆರಂಭಗೊಳ್ಳಲಿದ್ದು, ಸೆರ್ಬಿಯಾದ ನೊವಾಕ್ ಜೋಕೋವಿಚ್ ಈ ಋತುವಿನ ಎಲ್ಲ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಳ್ಳುವ ಕನಸಿನೊಂದಿಗೆ ಕಣಕ್ಕಿಳಿಯಲಿದ್ದಾರೆ. ಅಂದರೆ ಅಫ್ ಯುನ ಗೆಲ್ತಾರೆ ಅಂದರೆ, ಆಸ್ಟ್ರೇಲಿಯನ್ ಓಪನ್ ಆಲ್ರೆಡಿ ಗೆದ್ದಿದ್ದಾರೆ, ಫ್ರೆಂಚ್ ಓಪನ್ ಗೆದ್ದಿದ್ದಾರೆ 2021, ವಿಂಬಲ್ಡನ್ ಗೆದ್ದಿದ್ದಾರೆ 2021, ಈಗ 2021 ಉಳಿದಿರ್ತಕ್ಕಂಥದ್ದು ಅಮೆರಿಕ ಓಪನ್ ಆಗುತ್ತೆ. ಇದೊಂದನ್ನು ಕೂಡ ಗೆದ್ದರೆ ಆ ಇಡೀ ಕ್ಯಾಲೆಂಡರ್ ಇಯರಲ್ಲಿ, ಆ ಇಡೀ ವರ್ಷದಲ್ಲಿ ನಡೆದಿರ್ತಕ್ಕಂಥ 4 ಗ್ರ್ಯಾಂಡ್ ಸ್ಲಾಮ್ಗಳನ್ನು ಗೆದ್ದಿರ್ತಕ್ಕಂಥ ಇತಿಹಾಸವನ್ನು ನಿರ್ಮಾಣ ಮಾಡಲಿದ್ದಾರೆ ಜೋಕೋವಿಚ್ ಅವರು. ಈಗ ಆರಂಭ ಆಗಿದೆ, ನೋಡಬೇಕು ಅವರು ಗೆಲ್ತಾರ ಅಂತ. ಓಕೆ, ಈ ಒಂದು ದಾಖಲೆಯನ್ನು ಹಿಂದೆ ಯಾರು ಮಾಡಿದ್ರು ನೋಡಿ, 52 ವರ್ಷಗಳ ಬಳಿಕ ವರ್ಷದ ಎಲ್ಲ 4 ಗ್ರ್ಯಾಂಡ್ ಸ್ಲಾಮ್ಗಳನ್ನು ಗೆದ್ದ ಆಟಗಾರನಾಗಿ ಟೆನಿಸ್ ದಾಖಲೆಗೆ ಹೊಸ ಸೇರ್ಪಡೆಯಾಗಲಿದ್ದಾರೆ. ಓಕೆ, 1969 ರಾಡ್ ಲೆವರ್ ಅವರು ಕ್ಯಾಲೆಂಡರ್ ಗ್ರ್ಯಾಂಡ್ ಸ್ಲಾಮನ್ನು ಗೆದ್ದಿರ್ತಕ್ಕಂಥ ಏಕೈಕ ಆಟಗಾರರಾಗಿದ್ದರು. ಅದರ ಬಳಿಕ ಯಾರೂ ಗೆದ್ದಿಲ್ಲ ಅಂತಕ್ಕಂಥದ್ದು. ಆ ಸಾಧನೆಯನ್ನು ಕೊನೆಯ ಬಾರಿ ಯಾರು ಮಾಡಿದರು ಅಂದರೆ ರಾಡ್ ಲೆವರ್ ಅವರು. ಓಕೆ, ಈಗ 2021 ಜೋಕೋವಿಚ್ ಅವರು ಏನಾದರೂ ಈ ಸಾಧನೆಯನ್ನು ಮಾಡ್ತಾರ ಅಂತ ನೋಡಬೇಕು. ಈ ಒಂದು August 30 ಆರಂಭವಾಗಿರ್ತಕ್ಕಂಥ US ಓಪನ್ನಲ್ಲಿ September 12 ನಡೆಯುತ್ತೆ, ನೋಡಬೇಕು ಆಗುತ್ತಾ ಅಂತ. ಯಾಕೆ ಆಗ್ಬೋದು ಅನ್ನೋದಾದರೆ ನೋಡಿ, ಪುರುಷರ ವಿಭಾಗದಲ್ಲಿ 5 ಮಾಜಿ ಚಾಂಪಿಯನ್ಗಳು ಈ ಬಾರಿ ಆಡ್ತಾ ಇಲ್ಲ. ಯಾರ್ಯಾರು? ರೋಜರ್ ಫೆಡರರ್ ಇಲ್ಲ, ರಫೇಲ್ ನಡಾಲು, ಸ್ಟ್ರಾನ್ ವ್ಯಾವ್ರಿಂಕಾ, ಜುವಾನ್ ಮಾರ್ಟಿನ್ ಡೆಲ್ ಪೆಟ್ರೋ ಮತ್ತು ಡೊಮಿನಿಕ್ ಥೀಮ್, ಇವರು ಯಾರು ಈ ಸಲ ಭಾಗವಹಿಸ್ತಾ ಇಲ್ಲ. ಹಾಗಾಗಿ ಈ ಸಲ ಜೋಕೋವಿಚ್ ಅವರಿಗೆ ಒಳ್ಳೆ ಚಾನ್ಸ್ ಇದೆ ಅಂತಕ್ಕಂಥದ್ದು. ಇನ್ನು ಮಹಿಳೆಯರ ವಿಭಾಗದಲ್ಲಿ ನವಾಮಿ ಒಸಾಕರ್ ಅವರಿಗೆ 3ನೇ ಬಾರಿಗೆ ಏನಾದರೂ ಈ US ಓಪನ್ನ ಗೆಲ್ತಾರಾ ಅನ್ನೋದು ಕೂಡ ನೋಡಬೇಕು. ನವಾಮಿ ಒಸಾಕರ್ ಅವರು ಜಪಾನಿನ ಟೆನಿಸ್ ತಾರೆ ಆಗ್ತಾರೆ. ಈ ಒಂದು ಜಪಾನ್ನ ಟೋಕಿಯೋ ಒಲಿಂಪಿಕ್ಸ್ನ ದೀಪ ಬೆಳಗಿರ್ತಕ್ಕಂಥವ್ರು ಯಾರು ಅಂತ ಕೇಳಿದರೆ ನವಾಮಿ ಒಸಾಕರ್ ಅವರು ಅನ್ನೋದು ಕೂಡ ಗಮನಿಸಬೇಕು. ಇನ್ನು ಸೆರೆನಾ ವಿಲಿಯಮ್ಸ್ ರವರು ಹೈಯೆಸ್ಟ್ 23 ಗ್ರ್ಯಾಂಡ್ ಸ್ಲಾಮ್ಗಳನ್ನು ಗೆದ್ದಿದ್ದಾರೆ, ಅವ್ರಿಗೆ ಆಡ್ತಾ ಇಲ್ಲ ಅನ್ನೋದು ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ ನವಾಮಿ ಒಸಾಕರ್ ಅವರಿಗೆ. ನೋಡೋಣ ಏನಾಗುತ್ತೆ ಅಂತ. ಓಕೆ, ಸೊ ಮುಂದೆ ಹೋಗೋಣ. ನವೀಕರಿಸಿದ ಜಲಿಯನ ವಾಲ್ಬಾಗ್ ಸ್ಮಾರಕ ಸಂಕೀರ್ಣವನ್ನು ಉದ್ಘಾಟಿಸಿರ್ತಕ್ಕಂಥ ಪ್ರಧಾನಿ ಮೋದಿರವರು. ಹಾಗಾದರೆ ಜಲಿಯನ ವಾಲ್ಬಾಗ್ ಎಲ್ಲಿ ಬರುತ್ತೆ, ಏನಾಗಿತ್ತು ಅಂತ ನೋಡ್ತಾ ಹೋಗೋಣ. ನೋಡಿ, ಜಲಿಯನ ವಾಲ್ಬಾಗ್ ಸ್ಮಾರಕದ ನವೀಕರಣಗೊಂಡ ಸಂಕೀರ್ಣವನ್ನು ದೇಶಕ್ಕೆ ಪ್ರಧಾನಿ ಮೋದಿಯವರು ಸಮರ್ಪಣೆಯನ್ನು ಮಾಡಿದ್ದಾರೆ. ಓಕೆ, 13 ಏಪ್ರಿಲ್ 1919 ಈ ಒಂದು ಘಟನೆ ಸಂಭವಿಸಿತ್ತು. ನಾನು ಜಲಿಯನ ವಾಲ್ಬಾಗ್ನಲ್ಲಿ ನಿರ್ದಯವಾಗಿ ಕೊಲ್ಲಲ್ಪಟ್ಟ
ಹುತಾತ್ಮರಿಗೆ ಶಿರಬಾಗುತ್ತೇನೆ. ನಾವು ಅವರ ಧೈರ್ಯ ತ್ಯಾಗಗಳನ್ನು ಎಂದಿಗೂ ಮರೆಯುವುದಿಲ್ಲ. ಅವರ ಶೌರ್ಯವು ಪ್ರತಿಯೊಬ್ಬ ಭಾರತೀಯನಿಗೆ ಸ್ಫೂರ್ತಿ ನೀಡುತ್ತಲೇ ಇದೆ ಅಂತ ನರೇಂದ್ರ ಮೋದಿಯವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಹಾಗಾದರೆ ಜಲಿಯನ ವಾಲ್ಬಾಗ್ ಏನು, ಏನ್ ಕತೆ ನೋಡಿ. 1919ರಂದು ಏಪ್ರಿಲ್ 13 1919ರಂದು ಅಮೃತಸರದಲ್ಲಿ ಈ ಒಂದು ಹತ್ಯಾಕಾಂಡ ನಡೆಯುತ್ತೆ. ಇದನ್ನ ಅಮೃತಸರ ಹತ್ಯಾಕಾಂಡ ಅಥವಾ ಜಲಿಯನ ವಾಲಬಾಗ್ ಹತ್ಯಾಕಾಂಡ ಅಂತ ಕರೀತಾರೆ. ಹಾಗಾದ್ರೆ ಪ್ರತಿ ವರ್ಷ ನಾವು ಏಪ್ರಿಲ್ 13ರನ್ನ ಜಲಿಯನ ವಾಲಬಾಗ್ ಹತ್ಯಾಕಾಂಡ ದಿನ ಅಂತ ನೆನಪಿಸ್ಕೊಳ್ತೀವಿ, ಸ್ಮರಣೆಯನ್ನ ಮಾಡ್ತೀವಿ. ಏನಾಗಿತ್ತು ಆ ಒಂದು ಏಪ್ರಿಲ್ 13 1919ರಂದು ಬ್ರಿಟಿಷ್ನ ಕಮಾಂಡ್ ಜನರಲ್ ಡಯರ್ ಏನು ಮಾಡ್ತಾನೆ, ಆ ಒಂದು ಅಮೃತಸರದ ಜಲಿಯನ ವಾಲ್ಬಾಗಲ್ಲಿ ಭಾರತೀಯರು ಏನು ಸೇರಿದ್ರು ಅವರ ಮೇಲೆ ಗುಂಡಿನ ದಾಳಿಯನ್ನು ಮಾಡ್ತಾನೆ. ಆಗ ಭಾರತೀಯರು ನೂರಾರು ಜನ ಕೊಲ್ಲಲ್ಪಡ್ತಾರೆ, ಸಾವಿರಾರು ಜನ ಗಾಯಗೊಳ್ತಾರೆ. ಈ ಒಂದು ಇಮೇಜನ್ನು ನೋಡ್ಬೋದು. ಸೊ ಯಾವ ರೀತಿ ಆಗಿತ್ತು ಆ ಒಂದು ಜಲಿಯನ ವಾಲ್ಬಾಗದಲ್ಲಿ ಅಂತ. ಸೊ ಆ ಒಂದು ಸ್ಮರಣೆಗಾಗಿ ನಾವು ಅಮೃತಸರದ ಜಲಿಯನ ವಾಲ್ಬಾಗದಲ್ಲಿ ಒಂದು ಸ್ಮರಣಿಕೆಯನ್ನು, ಒಂದು ಸ್ಮಾರಕವನ್ನು ನಿರ್ಮಿಸಿದ್ದೀವಿ. ಅದರ ನವೀಕರಣಗೊಂಡಿರ್ತಕ್ಕಂಥ ಸಂಕೀರ್ಣವನ್ನು ಈಗ ಪ್ರಧಾನಮಂತ್ರಿಗಳು ದೇಶಕ್ಕೆ ಸಮರ್ಪಣೆಯನ್ನು ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಏಪ್ರಿಲ್ 13ರನ್ನು ನಾವು ಜಲಿಯನ ವಾಲಬಾಗ್ ಹತ್ಯಾಕಾಂಡ ದಿನ ಅಂತ ಕರಿತೀವಿ. ಯಾವಾಗ ಆ ಘಟನೆ ನಡೆದಿತ್ತು ಅಂದರೆ 1919ರ ಏಪ್ರಿಲ್ 13 ಈ ಒಂದು ಘಟನೆಯಲ್ಲಿ ಬ್ರಿಟಿಷ್ ಕಮಾಂಡ್ ಆಗಿರ್ತಕ್ಕಂಥವನು ಯಾರು ಅಂತ ಕೇಳ್ತಾರೆ, ಜನರಲ್ ಡಯರ್ ಅಂತ ಕೂಡ ನೆನಪಿಡಬೇಕು. ನೆಕ್ಸ್ಟು ಟೋಕಿಯೋ ಪ್ಯಾರಾ ಒಲಿಂಪಿಕ್ಸ್ 2020 ಈಗ ಉದ್ಘಾಟನೆ ಆಗಿದೆ. ಇದೇ ಟೋಕಿಯೋ ಒಲಿಂಪಿಕ್ಸು 2020 ಇದೇ ಕ್ರೀಡಾಂಗಣದಲ್ಲಿ ನಡೆದಿತ್ತು. ಅದು ಮುಕ್ತಾಯದ ನಂತರ ಅದೇ ಕ್ರೀಡಾಂಗಣದಲ್ಲಿ, ಅದೇ ದೇಶದಲ್ಲಿ, ಅದೇ ಸ್ಥಳದಲ್ಲಿ ಈಗ ಪ್ಯಾರಾ ಒಲಿಂಪಿಕ್ಸ್ ನಡೀತಾ ಇದೆ. ಓಕೆ, ಈ ಒಂದು ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾರತ ತಂಡ ಕೂಡ ಭಾಗವಹಿಸಿದೆ. ಭಾರತ ತಂಡದ ಧ್ವಜಧಾರಿಗಳಾಗಿದ್ದವರು ಯಾರು ಅನ್ನೋದು ಇಲ್ಲಿ ಪ್ರಶ್ನೆ. ಸೊ ಇಲ್ಲೊಂದು ಸ್ವಲ್ಪ ಚೇಂಜಸ್ ಆಗಿತ್ತು, ಅದಕ್ಕೋಸ್ಕರ ಇದು ಸುದ್ದಿಲಿದೆ. ಓಕೆ, ಏನಾಗಿತ್ತು ನೋಡಿ, ರೆಕ್ಕೆ ಕಟ್ಟಿ ಸಜ್ಜಾದ ಕ್ರೀಡಾ ಹಕ್ಕಿಗಳು ಇಂದಿನಿಂದ ಅಂದರೆ ಆಗಸ್ಟ್ 24ರಿಂದ ಸೆಪ್ಟೆಂಬರ್ 5ರವರೆಗೆ ಪ್ಯಾರಾ ಕ್ರೀಡಾ ಹಬ್ಬ ವಿಶೇಷ ಚೇತನರಿಗಾಗಿ ಈ ಒಂದು ಒಲಿಂಪಿಕ್ಸ್ ನಡೀತಾ ಇರತಕ್ಕಂಥದ್ದು. ನಮಗೆ ರೆಕ್ಕೆಗಳಿವೆ ಎಂಬ ಘೋಷವಾಕ್ಯ ಹೊತ್ತ ವಿಶೇಷ ಚೇತನರ 16ನೇ ಪ್ಯಾರಾ ಒಲಿಂಪಿಕ್ಸ್ ಎಷ್ಟನೇದಂದ್ರೆ 16ನೇ ಪ್ಯಾರಾ ಒಲಿಂಪಿಕ್ಸು ಎಲ್ಲಿ ನಡೀತಾ ಇದೆ ಅಂದರೆ ಜಪಾನಿನ ಟೋಕಿಯೋದಲ್ಲಿ ನಡೀತಾ ಇದೆ. ಓಕೆ, ಎಲ್ಲಿ ನಡೀತಾ ಇದೆ, ರಾಷ್ಟ್ರೀಯ ಕ್ರೀಡಾಂಗಣ ಜಪಾನಿನ ನ್ಯಾಷನಲ್ ಸ್ಟೇಡಿಯಂ ಅಲ್ಲಿ ನಡೀತಾ ಇದೆ. ಓಕೆ, ಇದಕ್ಕೆ ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ ಆಗಸ್ಟ್ 24ರಂದು, ಎಲ್ಲಿವರೆಗೆ ನಡೀತಾ ಇದೆ ಅಂದರೆ ಸೆಪ್ಟೆಂಬರ್ 5ರವರೆಗೆ. ಓಕೆ, ಟೋಕಿಯೋ ಒಲಿಂಪಿಕ್ಸ್ನ ಉದ್ಘಾಟನೆ ಮತ್ತು ಸಮಾರೋಪ ಸಮಾರಂಭಕ್ಕೂ ಇದೇ ಜಪಾನ್ನ ನ್ಯಾಷನಲ್ ಸ್ಟೇಡಿಯಮ್ಮು ವೇದಿಕೆಯನ್ನು ಒದಗಿಸಿತ್ತು. ಈ ಕ್ರೀಡಾಕೂಟಕ್ಕೂ ಸಹಿತ ಇದೇ ವೇದಿಕೆ ಆಗ್ತಾ ಇದೆ. ಇದನ್ನು ಜಪಾನಿನ ಚಕ್ರವರ್ತಿ ನರುಹಿಟೋರವರು ಚಾಲನೆ ಮಾಡಿದರು. ಆ ಮೇನ್ ಒಲಿಂಪಿಕ್ಸ್ ಸಮ್ಮರ್ ಒಲಿಂಪಿಕ್ಸ್ ಏನು ನಡೀತೋ ಅದನ್ನು ಕೂಡ ಜಪಾನ್ನ ಚಕ್ರವರ್ತಿ ನರುಹಿಟೋರವರೇ ಚಾಲನೆಯನ್ನು ನೀಡಿದರು. ಇನ್ನು ಅಮೆರಿಕದ ಉಪಾಧ್ಯಕ್ಷ ಕಮಲಾ ಹ್ಯಾರಿಸು ಪ್ರೆಸೆಂಟ್ ಇದ್ದರು. ಜೊತೆಗೆ ಸಮಿತಿಯ ಅಂದರೆ ಅಂತಾರಾಷ್ಟ್ರೀಯ ಪ್ಯಾರಾ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಆಂಡ್ರೂ ಪಾರ್ಸನ್ಸ್, ಯಾರು ಆಂಡ್ರೂ ಪಾರ್ಸನ್ಸ್, ಇವರು ಅಂತಾರಾಷ್ಟ್ರೀಯ ಪ್ಯಾರಾ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಇನ್ನು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಥಾಮಸ್ ಬಾಕ್ರವರು ಕೂಡ ಪ್ರೆಸೆಂಟ್ ಇದ್ದರು. ಓಕೆ, ಇನ್ನು ನಿರಾಶ್ರಿತರ ತಂಡ ಸೇರಿದಂತೆ ಒಟ್ಟು 162 ನಿಯೋಗಗಳ ರಾಷ್ಟ್ರಧ್ವಜಗಳು ಆ ಒಂದು ಒಲಿಂಪಿಕ್ಸ್ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿತು. ಓಕೆ, ಅಫ್ಘಾನಿಸ್ತಾನದ ಕ್ರೀಡಾ ನಿಯೋಗ ಪರೇಡ್ನಲ್ಲಿ ಪಾಲ್ಗೊಳ್ಳದಿದ್ದರೂ ಸ್ವಯಂ ಸೇವಕರು ಆ ದೇಶದ ಧ್ವಜವನ್ನು ಹಿಡಿದಿದ್ದರು ಅನ್ನೋದು ಗಮನಿಸಬೇಕು. ಇನ್ನು ಭಾರತೀಯ ನಿಯೋಗವನ್ನು ಯಾರು ಮುನ್ನಡೆಸಿದರು ಅಂದರೆ ಟೇಕ್ ಚಾಂದ್ರವರು. ಯಾರು ಟೇಕ್ ಚಾಂದ್ರವರು? ಜಾವೆಲಿನ್ ಎಸೆತಕಾರ ಟೇಕ್ ಚಾಂದ್ ಉದ್ಘಾಟನಾ ಸಮಾರಂಭದ ಪಥ ಸಂಚಲನದಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಹಿಡಿದಿದ್ರು ಅಂತಕ್ಕಂಥದ್ದು. ಇಲ್ಲಿ ನಾ ಹಿಂದೆ ಹೇಳಿದ್ದೆ ಮರಿಯಪ್ಪನ್ ತಂಗಬೇಲು, ಪ್ಯಾರಾ ಒಲಿಂಪಿಕ್ ಕ್ರೀಡಾಪಟು ಐಜಂಪರ್ ಆಗಿರ್ತಕ್ಕಂಥ ಮರಿಯಪ್ಪನ್ ತಂಗಬೇಲೂರವರು ಭಾರತ ಧ್ವಜವನ್ನು ಹಿಡಿತಾರೆ ಅಂತ ನಾವು ಹಿಂದೆ ಕರೆಂಟ್ ಇವೆಂಟ್ಸ್ ಅನ್ನು ಕೂಡ ನೋಡಿದ್ವಿ. ಆದ್ರಲ್ಲಿ ಒಂದಷ್ಟು ಚೇಂಜಸ್ ಆಯಿತು. ಏನಾಯಿತು, ಟೋಕಿಯೋಗೆ ತೆರಳಿದ ವಿಮಾನದಲ್ಲಿ ಐಜಂಪ್ ಪಟು ತಂಗಬೇಲು ಮರಿಯಪ್ಪನ್ ಕೊರೋನಾ ಸೋಂಕಿನ ವ್ಯಕ್ತಿಯೊಂದಿಗೆ ನಿಕಟ ಸಂಪರ್ಕ ಹೊಂದಿದ ಹಿನ್ನೆಲೆಯಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ಧ್ವಜಾಧಾರಿಯಾಗುವ ಅವಕಾಶವನ್ನು ಕಳೆದುಕೊಂಡರು. ಅವರ ಬದಲಾಗಿ ಜಾವೆಲಿನ್ ಎಸೆತಗಾರರಾಗಿರ್ತಕ್ಕಂಥ ಟೇಕ್ ಚಾಂದ್ರವರು ಭಾರತದ ಧ್ವಜವನ್ನು ಈ ಒಂದು ಟೋಕಿಯೋ ಪ್ಯಾರಾ ಒಲಿಂಪಿಕ್ಸ್ 2020ರ ಉದ್ಘಾಟನಾ ಸಮಾರಂಭದಲ್ಲಿ ಟೇಕ್ ಚಾಂದ್ರವರು ಭಾರತದ ಧ್ವಜವನ್ನು ಹಿಡಿದಿದ್ದರು ಅನ್ನೋದು ಗಮನಿಸಬೇಕು. ಓಕೆ,
ಇನ್ನು ಟೋಕಿಯೋ ಪ್ಯಾರಾಒಲಿಂಪಿಕ್ಸ್ 2020 ಜಪಾನಿನ ಟೋಕಿಯೋದಲ್ಲಿ ಆರಂಭವಾಗಿದೆ. ನೋಡಿ 163 ದೇಶಗಳು ಭಾಗವಹಿಸಿದವೆ, 4537 ಕ್ರೀಡಾಪಟುಗಳು, 539 ಈವೆಂಟ್ಸು, 22 ವಿಭಾಗಗಳು, 22 ಕ್ರೀಡೆಗಳಲ್ಲಿ. ಯಾವಾಗ ಆರಂಭ ಆಗಿತ್ತು? 2021 ಆಗಸ್ಟ್ ರಂದು, 2021 ಸೆಪ್ಟೆಂಬರ್ 5 ಮುಕ್ತಾಯಗೊಳ್ತಾ ಇದೆ. ಇದನ್ನು ಓಪನ್ ಮಾಡಿರ್ತಕ್ಕಂಥವ್ರು ಎಂಪೆರರು ನರಹಿಟು. ಇದು 16ನೇ ಪ್ಯಾರಾಒಲಿಂಪಿಕ್ಸ್ ಅನ್ನೋದು ನೆನಪಿಡಬೇಕು. ಸೊ ಇಷ್ಟು ನೆನಪಿಡೋಣ. ಓಕೆ, ನೆಕ್ಸ್ಟು ಈ ಒಂದು ಟೋಕಿಯೋ ಪ್ಯಾರಾಒಲಿಂಪಿಕ್ಸ್ 2020 ಭಾರತದ ಸಾಧನೆ ಏನು, ಏನೇನು ಸಾಧನೆ ಮಾಡ್ತಾ ಇದ್ದಾರೆ, ನ್ಯೂಸ್ ಕ್ಲಿಪ್ಪಿಂಗ್ ಮುಖಾಂತರ ನೋಡ್ತಾ ಹೋಗೋಣ. ನೋಡಿ, ಟೀಮ್ ಇಂಡಿಯಾ ಸೂಪರ್ ಶೋ ಆಗಸ್ಟ್ 29 ನಮ್ಮ ಭಾರತದ ಕ್ರೀಡಾ ದಿನವಾಗಿತ್ತು. ಆ ದಿನ ನಮ್ಮ ಪ್ಯಾರಾಒಲಿಂಪಿಕ್ಸ್ ಕ್ರೀಡಾಪಟುಗಳು ಪದಕದ ಭೇಟಿಯನ್ನು ಆಡಿದರು. ಯಾರ್ಯಾರು ನೋಡಿ, ಭವಿನಾ ಬೆನ್ ಪಟೇಲ್ ಅವರು ಟೇಬಲ್ ಟೆನ್ನಿಸಲ್ಲಿ ಬೆಳ್ಳಿ ಪದಕವನ್ನು ಗೆದ್ದರು. ಭವಿನಾ ಬೆನ್ ಪಟೇಲ್ ಟೇಬಲ್ ಟೆನ್ನಿಸ್. ನೆಕ್ಸ್ಟು ನಿಷಾದ್ ಕುಮಾರ್ T47 ವಿಭಾಗದಲ್ಲಿ ಹೈ ಜಂಪ್ನಲ್ಲಿ ಬೆಳ್ಳಿ ಪದಕವನ್ನು ಗೆದ್ದುಕೊಟ್ಟಿದ್ದಾರೆ. ರಜತ ಸಂಭ್ರಮದಲ್ಲಿ ನಿಷಾದ್. ಭವಿನಾ ಬೆನ್ ಪಟೇಲ್ ಯಾವ ಕ್ರೀಡೆ ಅಂದರೆ ಟೇಬಲ್ ಟೆನ್ನಿಸ್. ಓಕೆ, ಟೇಬಲ್ ಟೆನ್ನಿಸ್ ಒಂದು ನೆನ್ಪಿಡ್ಬೇಕು. ಇನ್ನೊಂದು, ನಿಷಾದ್ ಕುಮಾರ್ ಯಾವ ಕ್ರೀಡೆ, ಹೈ ಜಂಪಲ್ಲಿ. ಇಬ್ಬರು ಕೂಡ ಬೆಳ್ಳಿ ಪದಕ ನೆನ್ಪಿಡ್ಬೇಕು. ಓಕೆ, ಸೊ ಕೇಳ್ಬೋದು ಅದಕ್ಕೋಸ್ಕರ. ನೆಕ್ಸ್ಟು, ವಿನೋದ್ ಕುಮಾರ್ ಅವರಿಗೆ ಕಂಚಿನ ಪದಕ ಬಂದಿತ್ತು, ಆದರೆ ಅಲ್ಲೇನಾಯಿತು, ಅವರು ಯಾವುದೋ ಒಂದು ಕ್ಲಾಸಿಫಿಕೇಶನ್ ಮಾಡೋದ್ರಲ್ಲಿ ವ್ಯತ್ಯಾಸ ಆಗಿದೆ ಅಂದ್ಬಿಟ್ಟು ಅವರ ಪದಕವನ್ನು ಹಿಂತೆಗೆದುಕೊಂಡಿದ್ದಾರೆ. ಹಾಗಾಗಿ ವಿನೋದ್ ಕುಮಾರ್ ಅವರಿಗೆ ಕಂಚಿನ ಪದಕ ಸಿಗಲಿಲ್ಲ. ಇನ್ನು ಆಗಸ್ಟ್ 30 ಒಂದೇ ದಿನ ಭಾರತಕ್ಕೆ 5 ಪದಕಗಳು ಬಂದವು. ಏನೇನು ನೋಡಿ, 2 ಚಿನ್ನ 2 ಬೆಳ್ಳಿ 1 ಕಂಚು ಆಗಸ್ಟ್ 30 ಬಂತು. ಜೀವನದ ಆಟ ಗೆದ್ದವರ ಕ್ರೀಡಾಕೂಟ ಎಂದೇ ಬಣ್ಣಿಸಲಾಗುವ ಪ್ಯಾರಾಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಆಗಸ್ಟ್ 30 ಸುವರ್ಣಾಕ್ಷರಗಳಲ್ಲಿ ಬರೆದಿರ್ತಕ್ಕಂಥದ್ದು. ಯಾಕಂದರೆ ಪ್ಯಾರಾಒಲಿಂಪಿಕ್ಸ್ 2020 ಒಂದೇ ದಿನ 5 ಪದಕಗಳನ್ನು ಭಾರತ ಗೆದ್ದು. ಯಾವ್ಯಾವ ಪದಕಗಳು ನೋಡಿ, ಅವನಿ ಲೇಖಾರ ಅವರಿಗೆ ನೋಡಿ, ಮಹಿಳೆಯರ 10 ಮೀಟರ್ ಏರ್ ರೈಫಲ್ ಶೂಟಿಂಗ್ ಸ್ಪರ್ಧೆಯಲ್ಲಿ ವಿಶ್ವ ದಾಖಲೆಯೊಂದಿಗೆ ಚಿನ್ನದ ಪದಕವನ್ನು ಅವನಿ ಲೇಖಾರವರು ಇವರು ಚಿನ್ನದ ಪದಕವನ್ನು ಶೂಟಿಂಗಲ್ಲಿ ವಿಶ್ವ ದಾಖಲೆಯೊಂದಿಗೆ ಗೆದ್ದರು. ಮತ್ತು ಪ್ಯಾರಾಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗೆದ್ದ ಭಾರತದ ಮೊದಲ ಮಹಿಳಾ ಆಟಗಾರ್ತಿ ಅಂದರೆ ಅವನಿ ಲೇಖಾರರಾಗ್ತಾರೆ. ಜೊತೆಗೆ ಪ್ಯಾರಾಒಲಿಂಪಿಕ್ಸ್ ಶೂಟಿಂಗಲ್ಲೂ ಸಹಿತ ಮೊದಲ ಪದಕವನ್ನು ಗೆದ್ದಿರ್ತಕ್ಕಂಥವರು ಅವನಿ ಲೇಖಾರವರು. ಇನ್ನೊಬ್ಬ ಚಿನ್ನದ ಹುಡುಗ ಅದೇ ಜಾವಲಿನ್ನಲ್ಲಿ, ಅದೇ ಬರ್ಚಿ ಎಸೆತದಲ್ಲಿ. ನಾವು ಆಲ್ರೆಡಿ ಟೋಕಿಯೋ ಒಲಿಂಪಿಕ್ಸ್ 2020 ಭಾರತದಿಂದ ಗೆದ್ದಿರ್ತಕ್ಕಂಥ 1 ಚಿನ್ನದ ಪದಕವನ್ನು ನೀರಜ್ ಚೋಪ್ರಾರವರು ಜಾವಲಿನ್ ಎಸೆತದಲ್ಲಿ ತಂದಿದ್ರು, ಅಥವಾ ಪುರುಷರ ಬರ್ಚಿ ಎಸೆತದಲ್ಲಿ. ಈವನ್ ಪ್ಯಾರಾಒಲಿಂಪಿಕ್ಸಲ್ಲೂ ಕೂಡ ನಮಗೆ ಜಾವಲಿನ್ನಲ್ಲಿ ಚಿನ್ನದ ಪದಕಗಳೇ ಬಂದಿದೆ. ಯಾರು ಅಂದರೆ ಸುಮಿತ್ ಆಂಟಿಲ್ರವರು. ಇವರು F64 ಪುರುಷರ ಜಾವಲಿನ್ ಥ್ರೋ ವಿಭಾಗದಲ್ಲಿ ವಿಶ್ವ ದಾಖಲೆಯೊಂದಿಗೆ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ ಸುಮಿತ್ರವರು. ಅವರು 62.88 ಮೀಟರ್ ಎಸೆದು ವಿಶ್ವ ದಾಖಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗಾದರೆ ಅವನಿ ಲೇಖಾರ ಸುಮಿತ್ ಅಂತಿಲ್. ಯಾರು? ಸುಮಿತ್ ಅಂತಿಲ್. ಓಕೆ, ಇಷ್ಟು ನೆನಪನ್ನು, ಇಷ್ಟು ಹೆಸರು ನೆನಪಿಡಬೇಕು, ವೆರಿ ಇಂಪಾರ್ಟೆಂಟು. ಜೊತೆಗೆ ಬೆಳ್ಳಿ ಪದಕ ಯಾರ್ಯಾರಿಗೆ ನೋಡಿ, ದೇವೇಂದ್ರರವರಿಗೆ ಬೆಳ್ಳಿ ಕಿರೀಟ ಪುರುಷರ ಜಾವಲಿನ್ ಥ್ರೋ ವಿಭಾಗದಲ್ಲಿ. ಜೊತೆಗೆ ಯೋಗೇಶ್ ಅವರಿಗೆ ರಜತ ಪದಕ ಡಿಸ್ಕಸ್ ಎಸೆತದಲ್ಲಿ, ಯೋಗೇಶ್ ಕಥಾನಿಯಾ. ಓಕೆ, ಇನ್ನು ಕಂಚಿನ ಪದಕವನ್ನು ಪುರುಷರ ಜಾವಲಿನ್ ಥ್ರೋದಲ್ಲಿ ಸುಂದರ್ ಸಿಂಗ್ ಗುರ್ಜರ್ರವರಿಗೆ. ಸೊ ನೋಡಿ, 2 ಚಿನ್ನ ಅವನಿ ಲೇಖಾರ ಮತ್ತು ಸುಮಿತ್ ಅಂಟಿಲ್ ಅವರಿಗೆ ಚಿನ್ನ, ಮತ್ತು ದೇವೇಂದ್ರ ಹಾಗೂ ಯೋಗೇಶ್ ಅವರಿಗೆ ಬೆಳ್ಳಿ ಪದಕ, ಗುರ್ಜರ್ರವರಿಗೆ ಕಂಚಿನ ಪದಕ. ಇನ್ನೊಂದ್ಸಲ ನೋಡ್ಬಿಡೋಣ. ನೋಡಿ, ಅವನಿ ಲೇಖಾರ ಚಿನ್ನದ ಪದಕ ಶೂಟಿಂಗ್ ವಿಭಾಗದಲ್ಲಿ, ಜಾವಲಿನ್ ಥ್ರೋ ವಿಭಾಗದಲ್ಲಿ ಸುಮಿತ್ ಆಂಟಿಲು ಚಿನ್ನದ ಪದಕ, ಇನ್ನು ಜಾವಲಿನ್ ಥ್ರೋದಲ್ಲಿ ದೇವೇಂದ್ರ ಜಜಾರಿಯಾ ಬೆಳ್ಳಿ ಪದಕ, ಅದೇ ಜಾವಲಿನ್ ಥ್ರೋದಲ್ಲಿ ಸುಂದರ್ ಸಿಂಗ್ ಕಂಚಿನ ಪದಕ, ಇನ್ನು ಡಿಸ್ಕಸ್ ಥ್ರೋದಲ್ಲಿ ಯೋಗೇಶ್ ಕತೂನಿಯಾ ಬೆಳ್ಳಿ ಪದಕ. ಸೊ ಇಷ್ಟನ್ನು ನೆನ್ಪಿಡ್ಬೇಕಾಗುತ್ತೆ. ಓಕೆ, ನೆಕ್ಸ್ಟು, ಎಲಿವೇಟ್ 2021 ಎಲಿವೇಟ್ ಉನ್ನತಿ ಕಾರ್ಯಕ್ರಮವಾಗುತ್ತೆ. ಹಾಗಾದರೆ ಎಲಿವೇಟ್ 2021 ಮತ್ತು ಎಲಿವೇಟ್ ಉನ್ನತಿ ಕಾರ್ಯಕ್ರಮಗಳನ್ನು ಯಾವುದಕ್ಕೆ ತಂದಿದ್ದಾರೆ? ನೋಟ್, ಎಲಿವೇಟ್ 2021 ವಿದ್ಯುನ್ಮಾನ ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ತಂತ್ರಜ್ಞಾನ ಇಲಾಖೆ ಕರ್ನಾಟಕ ಸರ್ಕಾರ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಕರ್ನಾಟಕದ ನವೋದ್ಯಮ ನೀತಿ 2015-2020 ಏನು ಹೊಸ ಸ್ಟಾರ್ಟಪ್ ಪಾಲಿಸಿ ಇದೆಯೋ ಆ ಒಂದು ಪಾಲಿಸಿ ಪ್ರಕಾರ ಐಡಿಯಾ ಟು POC ನೋಡಿ ಎಷ್ಟು ಚೆನ್ನಾಗಿದೆ, ಐಡಿಯಾ ಟು POC ಅಂತ ಕರಿತೀವಿ.
ಐಡಿಯಾ ಟು ಪಿ ಓ ಸಿ ಅಂದರೆ ಪ್ರೂಫ್ ಆಫ್ ಕಾನ್ಸೆಪ್ಟ್. ಈಗ ನಮಗೆ ಯಾವುದೋ ಒಂದು ಐಡಿಯಾ ಇರುತ್ತೆ, ಏನೋ ಮಾಡಬೇಕಂತ ಒಂದು ಐಡಿಯಾ ಇರುತ್ತೆ, ಆದರೆ ಬಂಡವಾಳ ಇರಲ್ಲ. ಆ ಬಂಡವಾಳ ಹಾಕಿದ ನಂತರ ಅದು ವಾಪಸ್ ಬರುತ್ತನ್ನೋ ಗ್ಯಾರಂಟಿ ಕೂಡ ಇರಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ನವೋದ್ಯಮ ನೀತಿಯಲ್ಲಿ ಒಂದು ಅವಕಾಶವನ್ನು ಕೊಡ್ತಾ ಇದೆ, ಎಲಿವೇಟ್ 2021 ಮತ್ತು ಎಲಿವೇಟ್ ಉನ್ನತಿ ಕಾರ್ಯಕ್ರಮ. ಇಲ್ಲೇನು ಮಾಡ್ಬೋದು, ನಮ್ಮ ಐಡಿಯಾವನ್ನು ಆ ಒಂದು ಕಾನ್ಸೆಪ್ಟ್ ಒಳಗಡೆ ಪ್ರೂಫ್ ಆಫ್ ಕಾನ್ಸೆಪ್ಟ್ ಮಾಡ್ಕೋಬೋದು. ಅಂದರೆ ಆ ಐಡಿಯಾ ವರ್ಕೌಟ್ ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ ಬಂಡವಾಳವನ್ನು ಕರ್ನಾಟಕ ಸರ್ಕಾರ ಕೊಡುತ್ತೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಕರ್ನಾಟಕ ಸರ್ಕಾರ ಕೊಡುತ್ತೆ. ಆ ಐಡಿಯಾನ ಚೆಕ್ ಮಾಡೋದು ವೆದರ್ ಇಟ್ ಈಸ್ ಗೋಯಿಂಗ್ ಟು ವರ್ಕ್ ಆರ್ ನಾಟ್ ಅಂತ. ಅಂದರೆ ಈಗ ನೋಡಿ, ಫ್ಲಿಪ್ಕಾರ್ಟ್ ಅಂತಕ್ಕಂಥದ್ದು ಭಾರತದ ಒಂದು ಇ ಕಾಮರ್ಸ್ ಕಂಪನಿ. ಸ್ಟಾರ್ಟಿಂಗ್ ಅದು ವರ್ಕೌಟ್ ಆಗುತ್ತಾ ಇಲ್ಲ ಅಂತ ಭಾಳ ಡೌಟ್ ಇತ್ತು ಅವ್ರಿಗೆ. ಅದಾದ ನಂತರ ಯಾರೋ ದುಡ್ಡು ಕೊಡ್ತಾರೆ, ಹೆಂಗೋ ಮಾಡ್ತಾರೆ, ಸೊ ಫ್ಲಿಪ್ಕಾರ್ಟ್ ಇವತ್ತು ಎಂಥ ದೊಡ್ಡ ಕಂಪನಿ ಆಯಿತು ಅಲ್ವಾ. ಈವನ್ ಟೆಸ್ಲಾ, ಈವನ್ ಸ್ಪೇಸ್ ಎಕ್ಸ್, ಇವೆಲ್ಲ ಇನಿಷಿಯಲಿ ಒಂದು ಸಣ್ಣ ಕಂಪನಿಗಳಿರ್ತವೆ. ಅವ್ರು ಮಾಡಬೇಕೋ ಬೇಡ ಅಂತ ಗೊಂದಲದಲ್ಲಿರ್ತಾರೆ. ಆ ಒಂದು ಐಡಿಯಾ ಇರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಆಗಿರ್ಬೋದು ಅಥವಾ ಐಡಿಯಾ ಇರ್ತಕ್ಕಂಥ ಯಾವುದೇ ನಾಗರಿಕ ಆಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು, ಅಂಥವ್ರಿಗೆ ಈ ಒಂದು ಕಾನ್ಸೆಪ್ಟ್ಗಳನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಒಂದು ಅವಕಾಶವನ್ನು ನೀಡಬೇಕು. ಹೊಸ ಹೊಸ ಉದ್ದಿಮೆಗಳನ್ನು, ಸ್ಟಾರ್ಟಪ್ಗಳನ್ನು ಸ್ಥಾಪನೆ ಮಾಡಲು, ನವೋದ್ಯಮಗಳನ್ನು ಸ್ಥಾಪನೆ ಮಾಡಲು ಅವಕಾಶಗಳನ್ನು ಕರ್ನಾಟಕ ಸರ್ಕಾರ ನೀಡಬೇಕು ಅನ್ನೋ ಉದ್ದೇಶಕ್ಕೆ ಎಲಿವೇಟ್ ಅನ್ನೋ ಕಾರ್ಯಕ್ರಮವನ್ನು ತರ್ತಾ ಇದೆ. ಎಲಿವೇಟ್ 2021 ಮತ್ತು ಎಲಿವೇಟ್ ಉನ್ನತಿ ಕಾರ್ಯಕ್ರಮ. ಉನ್ನತಿ ಕಾರ್ಯಕ್ರಮದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ, ನವೋದ್ಯಮಗಳಿಗೆ ಒಂದಷ್ಟು ಅವಕಾಶಗಳನ್ನು ನೀಡ್ತಾ ಹೋಗ್ತಾರೆ. ಆವಿಷ್ಕಾರಿ ನವೋದ್ಯಮಗಳಿಗೆ ಆಹ್ವಾನ ಭಾರತದ ಪ್ರಪ್ರಥಮ ಸಮಗ್ರ ವಾಣಿಜ್ಯೋದ್ಯಮ ವೇದಿಕೆಯಾಗುತ್ತೆ. ವಾಣಿಜ್ಯೋದ್ಯಮವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಸಲುವಾಗಿ ಕರ್ನಾಟಕ ಸರ್ಕಾರವು ಅತ್ಯಂತ ನಾವೀನ್ಯತೆಯುಳ್ಳ ನವೋದ್ಯಮಗಳನ್ನು ಹುಡುಕ್ತಾ ಇದೆ. ಸೊ ನವೋದ್ಯಮಗಳ ಒಂದು ಹುಡುಕಾಟದಲ್ಲಿ ಕರ್ನಾಟಕ ಸರ್ಕಾರ ಎಲಿವೇಟ್ ಅಂತಕ್ಕಂಥ ಪ್ರೋಗ್ರಾಮನ್ನು ತರ್ತಾ ಇದೆ. ಈ ಪ್ರೋಗ್ರಾಮ್ ಅಡಿಯಲ್ಲಿ ಅಪ್ಲಿಕೇಶನ್ಗಳನ್ನ ಕಾಲ್ ಮಾಡ್ತಾರೆ, ಅದರಲ್ಲಿ ಆ ಒಂದು ಪ್ರೂಫ್ ಆಫ್ ಕಾನ್ಸೆಪ್ಟ್ ಮಾಡೋದಕ್ಕೆ, ಆ ಐಡಿಯಾವನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಅವಕಾಶವನ್ನು ನೀಡ್ತಾರೆ, ಅದೇ ಎಲಿವೇಟ್ ಆಗುತ್ತೆ. ನೋಡಿ, ಕೆಟೆಕ್ ಆಗಿರ್ಬೋದು, ಕರ್ನಾಟಕ ಟೆಕ್ನಾಲಜಿ ಸ್ಟಾರ್ಟ್ಅಪ್ ಕರ್ನಾಟಕ ಆಗಿರ್ಬೋದು, ಇನ್ನೋವೇಟ್ ಕರ್ನಾಟಕ ಆಗಿರ್ಬೋದು, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಕರ್ನಾಟಕ ಸರ್ಕಾರ ನವೋದ್ಯಮ ಪಾಲಿಸಿಯಲ್ಲಿ, ಸ್ಟಾರ್ಟ್ಅಪ್ ಪಾಲಿಸಿಯಲ್ಲಿ ತರ್ತಾ ಇದೆ. ಓಕೆ, ಇನ್ನು ITBT ಮಿನಿಸ್ಟರ್ ಯಾರಂದರೆ CN ಅಶ್ವತ್ಥ ನಾರಾಯಣ ಅವರು. ಇವರು ಉನ್ನತ ಶಿಕ್ಷಣ ಸಚಿವರು ಕೂಡ ಆಗಿದ್ದರು, ಹಿಂದೆ ಉಪಮುಖ್ಯಮಂತ್ರಿಗಳು ಕೂಡ ಆಗಿದ್ದರು. ಓಕೆ, ಇನ್ನು ಇತ್ತೀಚೆಗೆ ಸ್ಥಾಪಿಸಲಾದ ಕರ್ನಾಟಕ ಇನ್ನೋವೇಷನ್ ಪ್ರಾಧಿಕಾರ ಅಥವಾ ಕರ್ನಾಟಕ ನಾವೀನ್ಯತಾ ಪ್ರಾಧಿಕಾರದ ಅಧ್ಯಕ್ಷರು ಯಾರಾಗಿರ್ತಾರೆ ಮತ್ತು ಇದರ ಉದ್ದೇಶವೇನು? ಹೂ ಈಸ್ ಗೋಯಿಂಗ್ ಟು ಬಿ ದ ಚೇರ್ಮನ್ ಆಫ್ ರೀಸೆಂಟ್ಲಿ ಎಸ್ಟಾಬ್ಲಿಷ್ಡ್ ಕರ್ನಾಟಕ ಇನ್ನೋವೇಷನ್ ಅಥಾರಿಟಿ KIA, ಆ್ಯಂಡ್ ವಾಟ್ ಈಸ್ ದ ಪರ್ಪಸ್ ಆಫ್ ದ ಕರ್ನಾಟಕ ಇನ್ನೋವೇಷನ್ ಅಥಾರಿಟಿ ಅನ್ನೋದಾದರೆ, ನೋಡಿ, ಎಲೆಕ್ಟ್ರಾನಿಕ್ಸ್, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಮತ್ತು ವಿಜ್ಞಾನ ತಂತ್ರಜ್ಞಾನ ಇಲಾಖೆ ಈ ಒಂದು ಕರ್ನಾಟಕ ನಾವೀನ್ಯತಾ ಪ್ರಾಧಿಕಾರವನ್ನು ತಂದಿದೆ, ಕರ್ನಾಟಕ ಇನ್ನೋವೇಷನ್ ಅಥಾರಿಟಿ ಆಗುತ್ತೆ. ಕರ್ನಾಟಕ ಸರ್ಕಾರವು ನಿಯಂತ್ರಕ ಸ್ಯಾಂಡ್ ಬಾಕ್ಸ್ ಅಡಿಯಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಅರ್ಜಿಗಳನ್ನು ಆಹ್ವಾನಿಸ್ತಾ ಇದೆ. ರಾಜ್ಯದಲ್ಲಿ ಹೊಸದಾಗಿ ಹೊರಹೊಮ್ಮುತ್ತಿರುವ ವಿವಿಧ ಕ್ಷೇತ್ರಗಳಲ್ಲಿ ನಾವೀನ್ಯತೆಯನ್ನು ಪ್ರೋತ್ಸಾಹಿಸುವ ಸಲುವಾಗಿ ಕರ್ನಾಟಕ ನಾವೀನ್ಯತಾ ಪ್ರಾಧಿಕಾರದ ಕಾಯ್ದೆ ಅಡಿಯಲ್ಲಿ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ನಾವೀನ್ಯತಾ ಪ್ರಾಧಿಕಾರವನ್ನು ಸ್ಥಾಪಿಸಲಾಗಿದೆ. ಯಾರು ಅಧ್ಯಕ್ಷರಾಗಿರ್ತಾರಂದರೆ ಮುಖ್ಯಮಂತ್ರಿಗಳೇ ಈ ಒಂದು ಕರ್ನಾಟಕ ನಾವೀನ್ಯತಾ ಪ್ರಾಧಿಕಾರದ ಮುಖ್ಯಮಂತ್ರಿಗಳಾಗ್ತಾರೆ. ಹಿಂದೆ BS ಯಡಿಯೂರಪ್ಪನವರಿದ್ದರು, ಈಗ ಬಸವರಾಜ ಬೊಮ್ಮಾಯಿರವರು ಈ ಒಂದು ಕರ್ನಾಟಕ ನಾವೀನ್ಯತಾ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಾರೆ ಅನ್ನೋದು ಗಮನಿಸಬೇಕು. ಇದರ ಉದ್ದೇಶ ಏನಾಗಿರುತ್ತೆ? ನಿಯಂತ್ರಕ ಸ್ಯಾಂಡ್ ಬಾಕ್ಸ್ಗಳ ರಚನೆಗೆ ಅವಕಾಶ ಕೊಡುತ್ತೆ. ಈ ಪ್ರಾಧಿಕಾರವು ರಾಜ್ಯದ ನಿಯಮಗಳನ್ನು ಸಡಿಲಿಸುವ ಮುಖಾಂತರ ಹಲವಾರು ಆಸಕ್ತಿ ಹೊಂದಿರತಕ್ಕಂಥ ಸರ್ಕಾರಿ ಇಲಾಖೆಗಳು, ಖಾಸಗಿ ಕಂಪನಿಗಳು, ಸಂಸ್ಥೆಗಳಿಂದ ಅರ್ಜಿಗಳನ್ನು ಆಹ್ವಾನಿಸುವ ಮುಖಾಂತರ ಸ್ಯಾಂಡ್ ಬಾಕ್ಸನ್ನು, ಅಂದರೆ ಒಂದು ಐಡಿಯಾವನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಒಂದಷ್ಟು ವೇದಿಕೆಯನ್ನು ಸೃಷ್ಟಿಸ್ತಕ್ಕಂಥ ಕೆಲಸವನ್ನು ಕರ್ನಾಟಕ ನಾವೀನ್ಯತಾ ಪ್ರಾಧಿಕಾರ ಮಾಡ್ತಾ ಇದೆ. ಆ ಒಂದು ಪ್ರಾಧಿಕಾರದ ಅಧ್ಯಕ್ಷ ಯಾರಾಗಿರ್ತಾರಂತೆ? ಮುಖ್ಯಮಂತ್ರಿಗಳೇ ಆಗಿರ್ತಾರೆ. ಓಕೆ, ಹಾಂ, ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 13. ಫುಕುಶಿಮಾ ಡೈಚಿ ಪರಮಾಣು ವಿದ್ಯುತ್ ಸ್ಥಾವರ ಯಾವ ದೇಶದಲ್ಲಿದೆ? ಇನ್ ವಿಚ್ ಕಂಟ್ರಿ ಫುಕುಶಿಮಾ ಡೈಚಿ ನ್ಯೂಕ್ಲಿಯರ್ ಪ್ಲಾಂಟ್ ಈಸ್ ಲೊಕೇಟೆಡ್? ಈಗ ನೋಡಿ, ಮತ್ತೆ ಈ ಫುಕುಶಿಮಾ ಡೈಚಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಮತ್ತೆ ಸುದ್ದಿಲಿದೆ, ಯಾಕೆ ಏನಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇದು ಯಾವ ದೇಶದಲ್ಲಿದೆ ಅಂದರೆ, ಸೊ ಇದು ಜಪಾನ್ ದೇಶದಲ್ಲಿದೆ. ಓಕೆ, ಸೊ ಇದು ಯಾಕೆ ಸುದ್ದಿ ಆಗಿತ್ತು ನೋಡಿ, ಫುಕುಶಿಮಾ ನ್ಯೂಕ್ಲಿಯರ್ ವಾಟರ್ ಟು ಬಿ ರಿಲೀಸ್ಡ್ ಬೈ ಅ ಅಂಡರ್ ಸೀ ಟನಲ್. ಸೊ ಫಸ್ಟ್ ಫುಕುಶಿಮಾದಲ್ಲಿ ಏನಾಗಿತ್ತು, ಸೊ ಇದು ಯಾಕೆ ಸುದ್ದಿಲಿದೆ ಅಂತ ನೋಡ್ತಾ ಹೋಗೋಣ. ನೋಡಿ, ಈ ಒಂದು ಪವರ್ ಪ್ಲಾಂಟು, ನ್ಯೂಕ್ಲಿಯರ್ ಪವರ್ ಪ್ಲಾಂಟು 2011 ಮಾರ್ಚ್ 11 ಜಪಾನ್ನಲ್ಲಾಗಿರ್ತಕ್ಕಂಥ ಒಂದು ಭೂಕಂಪ, ಅರ್ಥಕ್ವೇಕಿಂದ ಮತ್ತು ಸುನಾಮಿಗಳಿಂದಾಗಿ ಆ ಒಂದು ಪವರ್ ಪ್ಲಾಂಟು ಡ್ಯಾಮೇಜ್ ಆಗಿತ್ತು. ಸೊ ಇಲ್ಲಿ ನೋಡ್ಬೋದು, ಓಕೆ,
ಸೊ ಇಲ್ಲಿದೆ ಪವರ್ ಪ್ಲ್ಯಾಂಟು. ಸೊ ಇದು ಪೆಸಿಫಿಕ್ ಮಹಾಸಾಗರ. ಓಕೆ, ಸೊ ಈಗ ಇಲ್ಲೇನಾಗಿತ್ತು, ಆ ಒಂದು ಘಟನೆಯಿಂದಾಗಿ ಅಲ್ಲಿರ್ತಕ್ಕಂಥ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ಗಳು ಭಾಳ ಡ್ಯಾಮೇಜ್ ಆಗಿದ್ವು. ದ ಚೈನ್ ಆಫ್ ಈವೆಂಟ್ಸ್ ಕಾಸ್ ದ ರೇಡಿಯೇಷನ್ ಲೀಕ್ಸ್, ಅಲ್ಲಿ ರೇಡಿಯೇಷನ್ ಲೀಕ್ ಆಗಿತ್ತು, ಪ್ಲಸ್ ಪರ್ಮನೆಂಟ್ಲಿ ಡ್ಯಾಮೇಜ್ ದ ಸೆವರಲ್ ರಿಯಾಕ್ಟರ್ಸ್, ಮೇಕಿಂಗ್ ದಮ್ ಇಂಪಾಸಿಬಲ್ ಟು ರೀಸ್ಟಾರ್ಟ್. ಈ ಒಂದು ಫುಕುಶಿಮಾ ಡೈಚಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟು ಮತ್ತೆ ಆರಂಭಿಸೋದಕ್ಕೆ ಆಗದೇ ಇರತಕ್ಕಂಥ ಸ್ಥಿತಿಗೆ ಬಂದು ತಲುಪಿತ್ತು. ಹಾಗಾದರೆ ಅಲ್ಲಿರ್ತಕ್ಕಂಥ ವಾಟರ್, ಈಗ ಆಲ್ರೆಡಿ ಕಂಟಾಮಿನೇಟೆಡ್ ವಾಟರ್ ಏನಿದೆಯೋ, ರೇಡಿಯೇಟೆಡ್ ವಾಟರ್ ಏನಿದೆಯೋ, ಅದನ್ನು ರಿಲೀಸ್ ಮಾಡಬೇಕಾಗುತ್ತೆ ಮತ್ತು ಅದನ್ನು ಡಿಕಮಿಷನ್ ಮಾಡಬೇಕಾಗುತ್ತೆ. ಅಂದರೆ ಅದೇನು ಇನ್ನೇನು ಆರಂಭ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಇದೆ. ಹಾಗಾದರೆ ಆ ವಾಟರ್ನ ಈಗ ಸಮುದ್ರಕ್ಕೆ ಬಿಡಬೇಕು ಅನ್ನೋ ಉದ್ದೇಶಕ್ಕೆ ಮತ್ತೆ ನ್ಯೂಸಲ್ಲಿ ಬರ್ತಾ ಇದೆ. ನೋಡಿ, April 20, 2011 ಈ ಘಟನೆ ನಡೆದ ನಂತರ ಜಪಾನಿನ ಅಧಿಕಾರಿಗಳು ಸುಮಾರು 20 ಕಿಲೋಮೀಟರ್ ವಲಯವನ್ನು ನಿಷೇಧಿತ ಪ್ರದೇಶ ಅಂತ ಘೋಷಣೆ ಮಾಡಿದರು. ಅದಕ್ಕೋಸ್ಕರ ಇವತ್ತು ಪ್ರಪಂಚದಲ್ಲಿ ಈ ಒಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳನ್ನು ಸ್ಥಾಪನೆ ಮಾಡೋದಕ್ಕೆ ಭಾಳ ಹಿಂದೇಟು ಯಾಕೆ ಆಗ್ತಾ ಇದ್ದಾರೆ ಅಂದರೆ ಇದಕ್ಕೋಸ್ಕರ, ಇದೊಂದು ಭಾಳ ಒಂದು ದೊಡ್ಡ ಎಕ್ಸಾಂಪಲ್ ಆಗೋಗ್ಬಿಟ್ಟಿತ್ತು. ಸೊ ಈಗ ಇದು ಯಾಕೆ ಸುದ್ದಿಲಿದೆ ಅಂದರೆ, ಇಲ್ಲಿರ್ತಕ್ಕಂಥ ವಾಟರ್ಗಳನ್ನು, ನೀರನ್ನು 1 ಕಿಲೋಮೀಟ್ರ್ ಒಂದು ಟನೆಲನ್ನು ಸ್ಥಾಪನೆ ಮಾಡಿ ಅದರ ಮುಖಾಂತರ ನೀರನ್ನು ನಾವು ಈ ಒಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟಿಂದ ಸಮುದ್ರಕ್ಕೆ ಹರಿಬಿಡ್ತೀವಿ ಅಂತ ಈಗ ಜಪಾನ್ ಸರ್ಕಾರ ಮುಂದಾಗ್ತಾ ಇದೆ. ಹಾಗಾಗಿ ಇದು ಮತ್ತೆ ಸುದ್ದಿಲಿ ಬರ್ತಾ ಇದೆ. ಸೊ ಒಟ್ಟಿನಲ್ಲಿ ಫುಕುಶಿಮಾ ಡೈಚಿ ಪರಮಾಣು ವಿದ್ಯುತ್ ಪ್ಲಾಂಟು, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಎಲ್ಲಿದೆ ಅಂದರೆ ಜಪಾನ್ನಲ್ಲಿದೆ. ಈಗ ಅಲ್ಲಿರ್ತಕ್ಕಂಥ ನೂರಾರು ಒಂದು ಏನು ಇಲ್ಲಿರ್ತಕ್ಕಂಥ ನೀರನ್ನು ಹೇಗೆ ಸಾಗಿಸ್ಬೇಕನ್ನೋದೇ ಈಗ ದೊಡ್ಡ ಕ್ವಶನ್ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಇದು ಭಾಳ ಸುತ್ತಲಿದೆ. ಸೊ ಹೀಗೆ, ಸೊ ಇಲ್ಲಿ ಒಂದು ಕಿಲೋಮೀಟ್ರ್ ಟನೆಲನ್ನು ಪೈಪ್ಗಳನ್ನು ನಿರ್ಮಾಣ ಮಾಡಿ ಈ ಪೆಸಿಫಿಕ್ ಸಾಗರಕ್ಕೆ ಆ ನೀರನ್ನು, ರೇಡಿಯೇಟೆಡ್ ನೀರನ್ನು ಬಿಡಬೇಕು ಅನ್ನೋ ಉದ್ದೇಶಕ್ಕೆ ಈಗ ಪ್ಲಾನ್ ಮಾಡ್ತಾ ಇದೆ. ಅದಕ್ಕೋಸ್ಕರ ಮತ್ತೆ ಸುತ್ತಲಿದೆ. ಸೊ ನೆಕ್ಸ್ಟ್ ಹೋಗೋಣ. ತಮಿಳುನಾಡಿನ ಹಿರಿಯ BJP ನಾಯಕ ಲಾ ಗಣೇಶನ್ನು ಈಗ ಮಣಿಪುರದ ನೂತನ ರಾಜ್ಯಪಾಲರಾಗಿ ನೇಮಕಗೊಂಡಿದ್ದಾರೆ. ಓಕೆ, ನೋಡಿ, ಮಣಿಪುರದ ರಾಜ್ಯಪಾಲರಾಗಿ ಗಣೇಶನ್ ನೇಮಕ. ತಮಿಳುನಾಡಿನ ಹಿರಿಯ BJP ನಾಯಕ ಎಲ್ ಗಣೇಶನ್ ಅವರನ್ನು ಮಣಿಪುರದ ರಾಜ್ಯಪಾಲರಾಗಿ ನೇಮಕ ಮಾಡಲಾಗಿದೆ. ಇದುವರೆಗೆ ರಾಜ್ಯಪಾಲರಾಗಿ ನಜ್ಮಾ ಎಫ್ತುಲ್ಲಾ ಇದ್ದರು, ಈಗ ಅವರು ನಿವೃತ್ತರಾಗಿದ್ದಾರೆ. ಹಾಗಾಗಿ ಸಿಕ್ಕಿಂ ರಾಜ್ಯಪಾಲರಾಗಿರ್ತಕ್ಕಂಥ ಗಂಗಾ ಪ್ರಸಾದ್ ಅವರಿಗೆ ಮಣಿಪುರದ ಹೆಚ್ಚುವರಿ ಜವಾಬ್ದಾರಿಯನ್ನು ನೀಡಲಾಗಿತ್ತು. ಈಗ ಪರ್ಮನೆಂಟಾಗಿ ಮಣಿಪುರದ ರಾಜ್ಯಪಾಲರಾಗಿ ಲಾ ಗಣೇಶನ್ ಅವರನ್ನು ನೇಮಕ ಮಾಡಿದ್ದಾರೆ. ಹಾಗಾದರೆ ಮಣಿಪುರ 1949 15 ಅಕ್ಟೋಬರ್ ಭಾರತ ಜೊತೆ ಮರ್ಜಾಗಿತ್ತು. ಮಣಿಪುರದ ರಾಜಧಾನಿ ಇಂಫಾಲ ನೆನ್ಪಿಡಬೇಕು, ಮಣಿಪುರದ ರಾಜಧಾನಿ ಇಂಫಾಲ ಆಗುತ್ತೆ. ಇಲ್ಲಿ 16 ಜಿಲ್ಲೆಗಳಿದ್ದಾವೆ. ಇನ್ನು ಗವರ್ನರ್ ಈಗ ಲಾ ಗಣೇಶನ್ ಅವರು ಆಗ್ತಾ ಇದ್ದಾರೆ. ಇನ್ನು ಚೀಫ್ ಮಿನಿಸ್ಟರ್ ಯಾರಿದ್ದಾರೆ ಅಂದರೆ NBiren Singh ಅವರು BJP ಸರ್ಕಾರದಿಂದ ಮುಖ್ಯಮಂತ್ರಿಗಳಾಗಿದ್ದಾರೆ. ಇಲ್ಲಿ ಏಕಸದನವಿದ್ದು 60 ಸೀಟುಗಳಿದ್ದಾವೆ. ರಾಜ್ಯಸಭಾ ಸೀಟ್ 1 ಇದೆ, ಲೋಕಸಭಾ ಸೀಟ್ 2 ಇದ್ದಾವೆ. ಮಣಿಪುರದಲ್ಲೇ ಒಂದು ಹೈಕೋರ್ಟ್ ಕೂಡ ಇದೆ. ಇನ್ನು ಮಣಿಪುರದ ಒಂದು ಲ್ಯಾಂಗ್ವೇಜ್ ಯಾವುದಂದ್ರೆ ರಾಜ್ಯ ಭಾಷೆ ಮಣಿಪುರಿ ಆಗುತ್ತೆ. ಓಕೆ, ಇನ್ನು ಲಾ ಗಣೇಶನ್ ಅವರು ಈಗ 17ನೇ ಗವರ್ನರ್ ಆಗ್ತಾರೆ, ರಾಜ್ಯಪಾಲರಾಗ್ತಾರೆ ಮಣಿಪುರದವರು, ಮಣಿಪುರದ ರಾಜ್ಯಪಾಲರಾಗ್ತಾರೆ. ಇವರು ತಮಿಳುನಾಡಿನವರು ಅನ್ನೋದು ಕೂಡ ನೆನ್ಪಿಡಬೇಕು. ಓಕೆ, ಸೊ ನೆಕ್ಸ್ಟು ಕ್ವಾಡ್ ದೇಶಗಳ ಮಲಬಾರ್ ನೌಕಾ ವ್ಯಾಯಾಮ 2021 ಮಲಬಾರ್ ಸಮರಾಭ್ಯಾಸವಾಗುತ್ತೆ ಕ್ವಾಡ್ ಕಂಟ್ರೀಸ್. ಹಾಗಾದರೆ ಕ್ವಾಡ್ ಕಂಟ್ರೀಸ್ ಯಾವ್ಯಾವು, ಏನೇನಂತ ನೋಡ್ತಾ ಹೋಗೋಣ. ಈಗ ಕ್ವಾಡ್ ಕಂಡಕ್ಟ್ಸ್ ಮಲಬಾರ್ ನೇವಲ್ ಎಕ್ಸಸೈಸ್, ಇದು ಆಸ್ಟ್ರೇಲಿಯಾ ಈ ಒಂದು ಎಕ್ಸಸೈಸಲ್ಲಿ ಈಗ ಸತತವಾಗಿ 2ನೇ ಬಾರಿಗೆ ಜೊತೆಗೊಳ್ತಾ ಇದೆ ಅಂತಕ್ಕಂಥದ್ದು. ಹಾಗಾದರೆ ಕ್ವಾಡ್ ದೇಶಗಳು ಯಾವ್ಯಾವು ನೋಡಿ, 1 ಆಸ್ಟ್ರೇಲಿಯಾ ಜಪಾನ್ ಇಂಡಿಯಾ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂದರೆ USA. ಎಲ್ಲಿ ನಡೀತಾ ಇದೆ ಇದು ನೋಡಿ, ಗುವಾಮ್ ದ್ವೀಪದಲ್ಲಿ ಇದು ಅಮೆರಿಕದ ಆಡಳಿತಕ್ಕೊಳಪಟ್ಟಿದೆ. ಅಲ್ಲಿ ಈಗ ಮಲಬಾರ್ ಎಕ್ಸಸೈಸ್ ನಡೀತಾ ಇದೆ. ಓಕೆ, 1992 ಈ ಒಂದು ಎಕ್ಸಸೈಸ್ ಸ್ಟಾರ್ಟ್ ಆಗಿತ್ತು. ಆಗ ಭಾರತ ಮತ್ತು ಅಮೆರಿಕಾಗಳು ಮಾತ್ರ ಭಾಗವಹಿಸಿದ್ವು. 2015 ಜಪಾನ್ ಕೂಡ ಜಾಯಿನ್ ಆಗಿತ್ತು ಪರ್ಮನೆಂಟ್ ಮೆಂಬರ್ ಆಗಿ. 2020 ಆಸ್ಟ್ರೇಲಿಯಾ ಕೂಡ ಭಾಗವಹಿಸ್ತಾ ಇದೆ. ಹಾಗಾಗಿ ಇದು ಕ್ವಾಡ್ ಕಂಟ್ರೀಸ್ ಆಗುತ್ತೆ. ಕ್ವಾಡ್ ಅಂದರೆ 4 ದೇಶಗಳ ಗುಂಪಾಗುತ್ತೆ. ಇದರಲ್ಲಿ 1 ಭಾರತ, 2 ಅಮೇರಿಕಾ, 3 ಜಪಾನು, 4 ಆಸ್ಟ್ರೇಲಿಯಾಗಳು ಭಾಗವಹಿಸ್ತಾ ಇದ್ದಾವೆ. ಓಕೆ, ಒಟ್ಟಾರೆಯಾಗಿ ನೋಡೋದಾದರೆ ಮಲಬಾರ್ ನೌಕಾ ಸಮರಾಭ್ಯಾಸ 2021 ಎಲ್ಲಿ ನಡೆದಿತ್ತು ಅಂದರೆ 2021 26 ಆಗಸ್ಟ್ವರೆಗೂ 4 ದಿನಗಳ ಕಾಲ ನಡೆದಿತ್ತು. ಇದು 25ನೇ ವರ್ಷನ ಆಗುತ್ತೆ. ಇದು ವಾರ್ಷಿಕವಾಗಿ ನಡೀತಾ ಬರ್ತಾ ಇದೆ. ಮೊದಲನೇ ಬಾರಿಗೆ 1992 ಭಾರತದ ನೌಕಾಪಡೆ ಮತ್ತು ಅಮೆರಿಕದ ನೌಕಾಪಡೆಗಳು ಹಿಂದೂ ಮಹಾಸಾಗರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಮಲಬಾರ್ ಸಮರಾಭ್ಯಾಸವನ್ನು ನಡೆಸಿದ್ದವು. ನಂತರ 2015 ಜಪಾನ್ ದೇಶ ಭಾಗವಹಿಸಿದ್ರೆ ಅಂದರೆ ಪರ್ಮನೆಂಟ್ ಮೆಂಬರ್ ಆದರೆ 2020 ಆಸ್ಟ್ರೇಲಿಯಾ ಭಾಗವಹಿಸ್ತಾ ಇದೆ. ಹಾಗಾಗಿ ಇದು 4 ದೇಶಗಳ ಒಂದು ಗುಂಪಾಗುತ್ತೆ. ಕ್ವಾಡ್ ಕಂಟ್ರೀಸ್ ಈ ಒಂದು ಸಮರಾಭ್ಯಾಸದಲ್ಲಿ ಭಾಗವಹಿಸ್ತವೆ. ಯಾವ್ಯಾವು ಅಂದರೆ, ಭಾರತದ
ನೌಕಾಪಡೆ, ಅಮೆರಿಕದ ನೌಕಾಪಡೆ ಮತ್ತು ಜಪಾನಿನ ಮ್ಯಾರಿಟೈಮ್ ಸೆಲ್ಫ್ ಡಿಫೆನ್ಸ್ ಫೋರ್ಸ್ JMSDF ಅಂದರೆ ಜಪಾನಿನ ನೌಕಾಪಡೆ ಅಂತ ಕರೆಯೋಣ. ನೆಕ್ಸ್ಟ್ ರಾಯಲ್ ಆಸ್ಟ್ರೇಲಿಯನ್ ನೇವಿ ಅಥವಾ ಆಸ್ಟ್ರೇಲಿಯಾದ ನೌಕಾಪಡೆ. ಹೀಗೆ ನಾಲ್ಕು ದೇಶಗಳ ನೌಕಾಪಡೆಯು ಈ ವರ್ಷ ಅಮೆರಿಕದ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ಗುವಾಮ್ ದ್ವೀಪದಲ್ಲಿ ಸಮರಾಭ್ಯಾಸವನ್ನು ನಡೆಸ್ತಾ ಇದ್ದಾವೆ. ಮಲಬಾರ್ ಸಮರಾಭ್ಯಾಸ ಎಲ್ಲಿ ನಡೆದಿತ್ತು 2021 ಅಂದರೆ ಗುವಾಮ್ ದ್ವೀಪದಲ್ಲಿ. ಎಷ್ಟು ದೇಶಗಳು ಅಂದರೆ ನಾಲ್ಕು ದೇಶಗಳು. ಯಾವ್ಯಾವ ಅಂದರೆ ಭಾರತ, ಆಸ್ಟ್ರೇಲಿಯಾ, ಜಪಾನ್ ಮತ್ತು ಅಮೆರಿಕಾ ಆಗುತ್ತೆ. ಸೊ ಇಷ್ಟು ನೆನಪಿಡೋಣ. ಯಾವಾಗ ಆರಂಭ ಆಗಿತ್ತು 1992 ಎಷ್ಟನೇ ಆವೃತ್ತಿ ಅಂದರೆ 25ನೇ ಆವೃತ್ತಿ. ನೆಕ್ಸ್ಟ್ 20 ವರ್ಷದ ಒಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2021 ಆರಂಭ ಆಗಿದೆ. ಇದರಲ್ಲಿ ಭಾರತ ಅಂಡರ್ 20 ವರ್ಲ್ಡ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಇದರಲ್ಲಿ ಭಾರತದ ಒಂದು ಸಾಧನೆ ಏನು ಅಂತ ನೋಡ್ತಾ ಒಟ್ಟಾರೆಯಾಗಿ ಭಾರತದವರು 3 ಪದಕಗಳನ್ನು ಗೆದ್ದಿದ್ದಾರೆ. 3 ಪದಕಗಳು ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಅಂಡರ್ 20. ನೋಡಿ, ಲಾಂಗ್ ಜಂಪ್ನಲ್ಲಿ 1 ಸೆಂಟಿಮೀಟರ್ನಿಂದ ಚಿನ್ನ ಮಿಸ್ ಆಗಿದೆ. ಚಿನ್ನದ ಶೈಲಿ ಸಿಂಗ್ನ ಜಗಿತಕ್ಕೆ ಬೆಳ್ಳಿ ಪದಕ ಸಿಕ್ಕಿದೆ. ಭಾರತದ ಉದಯೋನ್ಮುಖ ಅಥ್ಲೀಟ್ ಶೈಲಿ ಸಿಂಗ್ ಇಲ್ಲಿ ನಡೆದಿರ್ತಕ್ಕಂಥ, ಎಲ್ಲಿ ಅಂದರೆ ಕಿನ್ಯಾದ ನೈರೋಬಿಯಲ್ಲಿ ನಡೆದಿರ್ತಕ್ಕಂಥ 20 ವರ್ಷದ ಒಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್. ನೀವು ನೋಟ್ ಮಾಡ್ಕೋಬೇಕು ಎಲ್ಲಿ ನಡೆದಿತ್ತು ಅಂದರೆ ಕಿನ್ಯಾದ ನೌರೋಬಿಲ್ ಅಂತ ನೋಟ್ ಮಾಡ್ಕೋಬೇಕು. ಓಕೆ, ಮಹಿಳೆಯರ ಲಾಂಗ್ ಜಂಪ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಸಾಧನೆಯನ್ನು ಮಾಡಿದರೆ ಶೈಲಿ ಸಿಂಗ್ ಅವರು. ಇದರೊಂದಿಗೆ ಭಾರತದ ಆಲಿ ಚಾಂಪಿಯನ್ಶಿಪ್ನಲ್ಲಿ ಒಟ್ಟು 3 ಪದಕಗಳನ್ನು ಗೆದ್ದಂತಾಯಿತು. ಓಕೆ, ನೋಡಿ, ಮೊದಲನೇ ಪದಕ 4x400 meter ವಿಶ್ವ ಮಿಶ್ರ ರಿಲೇ ತಂಡ, ಮಿಕ್ಸೆಡ್ ರಿಲೇ ಅಂತ ಕರಿತೀವಿ, ಮಿಕ್ಸೆಡ್ ರಿಲೇಯಲ್ಲಿ ಕಂಚಿನ ಪದಕವನ್ನು ಗೆದ್ದಿದ್ರು. ಪುರುಷರ 10 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ ಅಮಿತ್ ಕತ್ರಿ ಅವರು ಬೆಳ್ಳಿ ಪದಕವನ್ನು ಜಯಿಸಿದ್ರು. ಈಗ ಲಾಂಗ್ ಜಂಪಲ್ಲಿ ಶೈಲಿ ಸಿಂಗ್ ಅವರು ಬೆಳ್ಳಿ ಪದಕವನ್ನು ಗೆಲ್ಲೋ ಮುಖಾಂತರ ಒಟ್ಟು 2 ಬೆಳ್ಳಿ 1 ಕಂಚಿನ ಪದಕಗಳೊಂದಿಗೆ 3 ಪದಕಗಳೊಂದಿಗೆ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಅಲ್ಲಿ ಭಾರತ 7ನೇ ಸ್ಥಾನವನ್ನು ಪಡೆದಿದೆ. ಸೊ ಯಾರ್ಯಾರು ನೋಡಿ, 10,000 meter ಅಥವಾ 10 ಕಿಲೋಮೀಟರ್ ರೇಸ್ ವಾಕಲ್ಲಿ ಅಮಿತ್ ಕತ್ರಿರವರು ಬೆಳ್ಳಿ ಪದಕ, ಮಿಕ್ಸೆಡ್ ರಿಲೇಯಲ್ಲಿ 4x400 meter ಮಿಕ್ಸೆಡ್ ರಿಲೇಯಲ್ಲಿ ಭಾರತ ತಂಡ ಕಂಚಿನ ಪದಕ, ನೆಕ್ಸ್ಟ್ ಶೈಲಿ ಸಿಂಗ್ ಅವರು ಲಾಂಗ್ ಜಂಪಲ್ಲಿ ಬೆಳ್ಳಿ ಪದಕ, ಒಟ್ಟು 3 ಪದಕಗಳು. ಅನುರಾಗ್ ಠಾಕೂರ್ ಅವರು ಕ್ರೀಡಾ ಸಚಿವರು ನೋಡಿ ಇವರನ್ನು ಅಭಿನಂದಿಸಿರ್ತಕ್ಕಂಥದ್ದನ್ನು ಗಮನಿಸಬಹುದು. ಓಕೆ, ಇನ್ನು ಬಾಬ್ರಿ ಮಸೀದಿ ಧ್ವಂಸದ ಸಮಯದಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿದ್ದ ಕಲ್ಯಾಣ್ ಸಿಂಗ್ ಅವರು ಈಗ ನಿಧನರಾಗಿದ್ದಾರೆ. ಹಾಗಾದರೆ ಕಲ್ಯಾಣ್ ಸಿಂಗ್ ಅವರು ಯಾವ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು ಅಂದರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿದ್ದರು. ಬಾಬ್ರಿ ಮಸೀದಿ ಡೆಮಾಲಿಷನ್ ಟೈಮಲ್ಲಿ ಯಾರು ಮುಖ್ಯಮಂತ್ರಿಯಾಗಿದ್ದರು ಅಂದರೆ ಕಲ್ಯಾಣ್ ಸಿಂಗ್ ಅವರು ಮುಖ್ಯಮಂತ್ರಿಯಾಗಿದ್ದರು. ಈಗ ಅವರು ನಿಧನರಾಗಿದ್ದಾರೆ. ನೋಡಿ, ಹಿಂದೂ ಕಣ್ಮಣಿ ಕಲ್ಯಾಣ್ ಸಿಂಗ್ ಇನ್ನಿಲ್ಲ. ಹಿಂದುಳಿದ ಸಮುದಾಯದ ಹಿಂದೂ ಐಕಾನ್ ಎಂದೇ ಪ್ರಸಿದ್ಧರಾಗಿದ್ದ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಕಲ್ಯಾಣ್ ಸಿಂಗ್ ಅವರು ಅನಾರೋಗ್ಯದಿಂದ ನಿಧನರಾಗಿದ್ದಾರೆ. ಅವರು 1932 January 5 ಉತ್ತರ ಪ್ರದೇಶದಲ್ಲಿ ಅತ್ರೋಲಿಯಲ್ಲಿ ಜನಿಸಿದ್ರು. ನಂತರ ಮೊದಲ ಬಾರಿಗೆ ವಿಧಾನಸಭೆಗೆ ಆಯ್ಕೆಯಾಗ್ತಾರೆ 1967. ಅಲ್ಲಿಂದ ತುರ್ತು ಪರಿಸ್ಥಿತಿ ವೇಳೆ ಅವರು 21 ತಿಂಗಳ ಜೈಲಿವಾಸವನ್ನು ಅನುಭವಿಸಿದ್ರು. 1991 November ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆಯಲ್ಲಿ BJPಗೆ ಭರ್ಜರಿ ಗೆಲುವನ್ನು ಕಂಡಿದ್ರು. ಮುಖ್ಯಮಂತ್ರಿಯಾಗಿ ಕಲ್ಯಾಣ್ ಸಿಂಗ್ ಆಯ್ಕೆಯಾಗಿದ್ದರು. 1992 ಬಾಬ್ರಿ ಮಸೀದಿಯ ನೆಲಸಮದ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಟ್ಟಿದ್ರು. 1997 ಎರಡನೇ ಬಾರಿಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗ್ತಾರೆ. 1999 ಆಡಳಿತವನ್ನು ಮಾಡಿದ್ರು. ನಂತರ BJP ತೊರೆದು ಸ್ವಂತ ಪಕ್ಷವನ್ನು ಸ್ಥಾಪನೆ ಮಾಡಿದ್ರು. 2004 ವಾಜಪೇಯಿ ಅವರ ಮನವಿ ಬಳಿಕ ಮತ್ತೆ BJP ಸೇರ್ಪಡೆಯಾಗಿದ್ದರು. ಲೋಕಸಭೆಗೂ ಕೂಡ ಆಯ್ಕೆಯಾಗಿದ್ದರು. ನಂತರ 2009 BJP ಜೊತೆ ಭಿನ್ನಾಭಿಪ್ರಾಯ ಮಾಡಿಕೊಂಡು ಸ್ವತಂತ್ರ ಅಭ್ಯರ್ಥಿಯಾಗಿ ಯಥಾಹ ಅಂತಕ್ಕಂಥ ಕ್ಷೇತ್ರದಲ್ಲಿ ಲೋಕಸಭೆಗೆ ಆಯ್ಕೆಯಾಗಿದ್ದರು ಕೂಡ. ನಂತರ ಸಮಾಜವಾದಿ ಪಕ್ಷ ಸೇರ್ಪಡೆಯಾದರು, ಮರಳಿ BJPಗೆ ಬಂದರು. ರಾಜಸ್ಥಾನದ ರಾಜ್ಯಪಾಲರಾಗಿ 8 ಮತ್ತು ಹಿಮಾಚಲ ಪ್ರದೇಶದ ರಾಜ್ಯಪಾಲರಾಗಿ 8 ತಿಂಗಳ ಕಾಲ ಸೇವೆಯನ್ನು ಸಲ್ಲಿಸಿದರು. ನೋಡಿ, 2 ಬಾರಿ ಮುಖ್ಯಮಂತ್ರಿಗಳಾಗಿ ಮತ್ತೆ 2 ಬಾರಿ ರಾಜ್ಯಪಾಲರಾಗಿ, 1 ಬಾರಿ ರಾಜಸ್ಥಾನದ ರಾಜ್ಯಪಾಲರಾಗಿ, ಇನ್ನೊಂದು ಬಾರಿ ಹಿಮಾಚಲ ಪ್ರದೇಶ. ಈ ಎಲ್ಲ ಅಂಶಗಳು ಇಂಪಾರ್ಟೆಂಟ್ ಆಗುತ್ತೆ. ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ 1992 December 6 ಬಾಬ್ರಿ ಮಸೀದಿ ಕೆಡವಿದ ಬಳಿಕ ಅದೇ ದಿನ ನೈತಿಕ ಹೊಣೆಯತ್ತು ಕಲ್ಯಾಣ್ ಸಿಂಗ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದರು. ಸೊ ಇಷ್ಟು ಕಲ್ಯಾಣ್ ಸಿಂಗ್ ಅವರ ನೇತೃತ್ವದಲ್ಲಿ. ಕಲ್ಯಾಣ್ ಸಿಂಗ್ ಅವರು ಯಾವ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು ಅಂದರೆ ಉತ್ತರ ಪ್ರದೇಶ, ಯಾವ ರಾಜ್ಯದ ರಾಜ್ಯಪಾಲರಾಗಿದ್ದರು ಅಂದರೆ ರಾಜಸ್ಥಾನ ಮತ್ತು ಹಿಮಾಚಲ ಪ್ರದೇಶದ ರಾಜ್ಯಪಾಲರಾಗಿದ್ದರು. ಸೊ ಇವೆಲ್ಲ ಅಂಶಗಳು ಇಂಪಾರ್ಟೆಂಟ್ ಆಗುತ್ತೆ. ಸೊ ಮುಂದೆ ಹೋಗೋಣ. ಜೈಡಸ್ ಕ್ಯಾಡಿಲ್ಲಾ ಅಂತಕ್ಕಂಥ ಕಂಪನಿ ಜೈಕೌ ಡಿ ಅಂತಕ್ಕಂಥ ಕೋವಿಡ್ ಲಸಿಕೆಯನ್ನು
ಅಭಿವೃದ್ಧಿಪಡಿಸಿದೆ. ಈಗ ಅದರ ತುರ್ತು ಬಳಕೆಗೆ ಅನುಮೋದನೆ ಕೂಡ ಸಿಕ್ಕಿದೆ. ಇನ್ನು 12-18 ವರ್ಷದವರೆಗೆ ಇದು ಮೊದಲ ಲಸಿಕೆ ಆಗುತ್ತೆ. ಭಾರತದಲ್ಲಿ ಸಿಗ್ತಕ್ಕಂಥ ಮೊದಲ ಲಸಿಕೆ ಜೈಡಸ್ ಕ್ಯಾಡಿಲ್ಲಾದವರ ಜೈಕೋವ್ ಡಿ ಅಂತಕ್ಕಂಥ ಒಂದು ಕೋವಿಡ್ ಲಸಿಕೆ ಆಗುತ್ತೆ. ಇದರ ವಿಶೇಷ ಏನು ನೋಡಿ, ದೇಶಕ್ಕೆ ಸಿಕ್ಕಿತ್ತು 5ನೇ ಕೊರೋನಾ ಲಸಿಕೆ, ಇದನ್ನು ಮಕ್ಕಳಿಗೂ ಕೂಡ ನೀಡಬಹುದು ಅಂತ ಹೇಳ್ತಾ ಇದ್ದಾರೆ. COVID-19 ಸಾಂಕ್ರಾಮಿಕದ ವಿರುದ್ಧ ಲಸಿಕಾ ಅಭಿಯಾನದ ಮೂಲಕ ಹೋರಾಟ ನಡೆಸುತ್ತಿರುವ ದೇಶಕ್ಕೆ ಮತ್ತೊಂದು ಲಸಿಕೆ ಸಿಕ್ಕಿದೆ. ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ 2ನೇ ಲಸಿಕೆ ಅಂದರೆ ಅದು ಜೈಕೋವ್ ಡಿ ಆಗುತ್ತೆ. ಇದನ್ನು ಅಹಮದಾಬಾದ್ ಮೂಲದ ಜೈಡಸ್ ಕ್ಯಾಡಿಲ್ಲಾ ಕಂಪನಿ ಈ ಒಂದು ಕೊರೋನಾ ನಿರೋಧಕ ಲಸಿಕೆಯನ್ನು ತಂದಿದೆ. ಜೈಕೋವ್ ಡಿ ನೋಡಿ, ಜೈಕೋವ್ ಡಿ ಅಂತಕ್ಕಂಥದ್ದು. ಇದನ್ನು ಯಾವ ಕಂಪನಿ ಅಭಿವೃದ್ಧಿಪಡಿಸಿದೆ ಅಂದರೆ ಜೈಡಸ್ ಕ್ಯಾಡಿಲ್ಲಾ, ಇದು ಕೂಡ ನೆನಪಿಡಬೇಕು. ಜೊತೆಗೆ ಭಾರತದಲ್ಲಿ ಸ್ವದೇಶಿಯಾಗಿ ಅಥವಾ ದೇಶೀಯವಾಗಿ ನಿರ್ಮಿತವಾಗಿರ್ತಕ್ಕಂಥ ಅಭಿವೃದ್ಧಿಪಡಿಸಿರ್ತಕ್ಕಂಥ 2ನೇ ಲಸಿಕೆಯಾಗುತ್ತೆ ಜೈಕೋವ್ ಡಿ. ಮೊದಲನೇ ಲಸಿಕೆ ಯಾವುದು? ಭಾರತ್ ಬಯೋಟೆಕ್ ಅಭಿವೃದ್ಧಿಪಡಿಸಿರ್ತಕ್ಕಂಥ ಕೋವ್ಯಾಕ್ಸಿನ್ ಆಗುತ್ತೆ ಸರ್. ಮತ್ತು ಕೋವಿಶೀಲ್ಡ್, ಕೋವಿಶೀಲ್ಡು ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯವರು ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಬಟ್ ಅದನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥವರು ಇಂಗ್ಲೆಂಡ್ನ ಆಸ್ಟ್ರಾಜೆನಿಕಾ ಮತ್ತು ಆಕ್ಸ್ಫರ್ಡ್ ಯೂನಿವರ್ಸಿಟಿಯವರು ಅನ್ನೋದು ನೆನಪಿಡ್ಬೇಕು. ಓಕೆ, ಇನ್ನು ಸ್ಪುಟ್ನಿಕ್ ಬಿ ರಷ್ಯಾದ್ದು, ಮೊಡರ್ನಾ ಅಮೆರಿಕದ್ದು ಅನ್ನೋದು ಕೂಡ ನಾವು ಆಲ್ರೆಡಿ ನೋಡಿದ್ದೀವಿ. ಓಕೆ, ನೆಕ್ಸ್ಟು ದಿವಂಗತ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರ 95ನೇ ಜನ್ಮದಿನ ಆಚರಣೆ, 95th ಬರ್ತ್ ಆನಿವರ್ಸರಿ ಆಫ್ ಲೇಟ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ರಾಮಕೃಷ್ಣ ಹೆಗಡೆ. ಓಕೆ ನೋಡಿ, ಜನತಾ ಪರಿವಾರದ ಮೌಲ್ಯಗಳು ಮಾದರಿ, ರಾಮಕೃಷ್ಣ ಹೆಗಡೆ ಪ್ರಶಸ್ತಿ ಪ್ರದಾನ ಆಯಿತು. ದಕ್ಷಿಣದವರು ಬೆಳೆಯಲು ಬಿಡದ ಉತ್ತರ ರಾಜಕಾರಣ ಅಂತ ಬಿ ಎಲ್ ಶಂಕರ್ ಅವರು ಹೇಳಿದ್ದಾರೆ. ಜನತಾ ಪರಿವಾರದ ಮೌಲ್ಯಗಳು ನಿಜಕ್ಕೂ ಮಾದರಿಯಾಗಿದ್ದವು. ಎಲ್ಲ ನಾಯಕರು ಒಗ್ಗಟ್ಟಾಗಿದ್ದರೆ ದೇವೇಗೌಡರು ಪ್ರಧಾನಿಯಾಗಿ ಇನ್ನಷ್ಟು ಕಾಲ ಮುಂದುವರಿತಾ ಇದ್ರು, ಜೊತೆಗೆ ರಾಮಕೃಷ್ಣ ಹೆಗಡೆಯವರು ಕೂಡ ಪ್ರಧಾನಿ ಆಗ್ತಾ ಇದ್ರು. ಆದರೆ ಉತ್ತರ ಭಾರತದವರು ದಕ್ಷಿಣದ ನಾಯಕರನ್ನು ಬೆಳೆಯಲು ಬಿಡಲಿಲ್ಲ, ಹಾಗಾಗಿ ಕನ್ನಡಿಗರು ಪ್ರಧಾನಿ ಸ್ಥಾನದಿಂದ ವಂಚಿತರಾದರು ಅಂತ ಮಾಜಿ ಸಭಾಪತಿ ಬಿ ಎಲ್ ಶಂಕರ್ ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆ ಪ್ರಶಸ್ತಿಯನ್ನು ಡಾಕ್ಟರ್ ಗೋರು ಚನ್ನಬಸಪ್ಪರವರಿಗೆ ಪ್ರದಾನ ಮಾಡಲಾಯಿತು ಅನ್ನೋದು ಕೂಡ ನೆನಪಿಡಿ. ಓಕೆ, ಇನ್ನು ರಾಮಕೃಷ್ಣ ಹೆಗಡೆಯವರು ನೋಡಿ ಕೆನರಾ, ಸೌತ್ ಕೆನರಾದವರು ಅಂದರೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಆ ಕಡೆ ಭಾಗದವರು ಅಂತಕ್ಕಂಥದ್ದು ನಾವು ಗಮನಿಸಬೇಕು. ಕೆನರಾದವರು, ಸಿದ್ದಾಪುರದವರು ಅನ್ನೋದು ನೆನಪಿಟ್ಟರೆ ಸಾಕು. ಇವರು 1926-29 ದೊಡ್ಡಮನೆಯಲ್ಲಿ ಜನಿಸಿದ್ರು, ನಂತರ ಬೆಂಗಳೂರಲ್ಲಿ 2004 ನಿಧನರಾದರು. ಇವರ ಇತಿಹಾಸವನ್ನು ನೋಡೋದಾದರೆ ನೋಡಿ, ಕರ್ನಾಟಕದ 10ನೇ ಮುಖ್ಯಮಂತ್ರಿಗಳು ರಾಮಕೃಷ್ಣ ಹೆಗಡೆಯವರು. 10 ಜನವರಿ 1983 1984-29 ಡಿಸೆಂಬರ್ವರೆಗೂ ಮೊದಲ ಬಾರಿಗೆ ಮುಖ್ಯಮಂತ್ರಿಗಳಾಗಿ ತಮ್ಮ ಸೇವಾವಧಿಯನ್ನು ಸಲ್ಲಿಸಿದ್ರು. ಅದಾದಮೇಲೆ ಏನಾಯಿತು ನೋಡಿ, ಆಗ ನಡೆದಿರ್ತಕ್ಕಂಥ ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಅವರು ಬೇರೆ ಬೇರೆ ಇಂಡಿಪೆಂಡೆನ್ಸ್ ಮತ್ತು ಬೇರೆ ಪಾರ್ಟಿಗಳ ಒಂದು ಸಹಾಯದೊಂದಿಗೆ ಮುಖ್ಯಮಂತ್ರಿಗಳಾಗಿದ್ದರು. ನಂತರ ನಡೆದಿರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಜನತಾ ಪಾರ್ಟಿ ಸೋಲನ್ನು ಅನುಭವಿಸುತ್ತೆ, ಹಾಗಾಗಿ ಅವರು ನೈತಿಕ ಹೊಣೆ ಮತ್ತು ರಾಜೀನಾಮೆಯನ್ನು ಕೊಡ್ತಾರೆ. ನೋಡಿ, ಇಲ್ಲಿ ಒಂದು ಗಮನಿಸಬೇಕು, 1983 ಮುಖ್ಯಮಂತ್ರಿಗಳಾಗಿದ್ದಂಥವರು ಕಾಂಗ್ರೆಸ್ ಪಾರ್ಟಿಯಿಂದ ಮುಖ್ಯಮಂತ್ರಿಗಳಾಗಿದ್ದರು. ಅದಾದ ನಂತರ 1983 ಮೊಟ್ಟ ಮೊದಲನೇ ಬಾರಿಗೆ ರಾಮಕೃಷ್ಣ ಹೆಗಡೆಯವರು ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಗಳು, ನಾನ್ ಕಾಂಗ್ರೆಸ್ ಚೀಫ್ ಮಿನಿಸ್ಟರ್ ಯಾರು ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅಂದರೆ ಅವರು ರಾಮಕೃಷ್ಣ ಹೆಗಡೆಯವರಾಗ್ತಾರೆ. ನಮ್ಮ ಭಾರತದಲ್ಲಿ ನೋಡಿ, ಮೊರಾರ್ಜಿ ದೇಸಾಯಿ ಅವರನ್ನು ನಾವು ನಾನ್ ಕಾಂಗ್ರೆಸ್ ಪ್ರೈಮ್ ಮಿನಿಸ್ಟರ್ ಅಂತ ಕರಿತೀವಿ. ಕಾಂಗ್ರೆಸ್ಸೇತರ ಮೊಟ್ಟ ಮೊದಲ ಪ್ರೈಮ್ ಮಿನಿಸ್ಟರ್ ಯಾರು ಅಂದರೆ ಅವರು ಮೊರಾರ್ಜಿ ದೇಸಾಯಿ ಅವರು. ಅದೇ ಥರ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ಸೇತರ ಮೊದಲ ಮುಖ್ಯಮಂತ್ರಿ ಯಾರು ಅಂದರೆ ರಾಮಕೃಷ್ಣ ಹೆಗಡೆಯವರಾಗ್ತಾರೆ. ಓಕೆ, 1983 ಜನತಾ ಪಾರ್ಟಿಯಿಂದ ಅವರು ಮುಖ್ಯಮಂತ್ರಿಗಳಾಗ್ತಾರೆ. ಆದರೆ ಜನತಾ ಪಾರ್ಟಿ ಭಾಳ ಕಡಿಮೆ ಸ್ಥಾನವನ್ನು ತೆಗೆದುಕೊಳ್ಳುತ್ತೆ ಆಗ ನಡೆದಿರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ. ಆಗ ರಾಮಕೃಷ್ಣ ಹೆಗಡೆಯವರು ನೈತಿಕ ಹೊಣೆಯತ್ತು ರಾಜೀನಾಮೆಯನ್ನು ಕೊಡ್ತಾರೆ, ಮತ್ತೆ ಅವರು ಚುನಾವಣೆಗೆ ಹೋಗ್ತಾರೆ, ಬಹುಮತವನ್ನು ಗಳಿಸ್ತಾರೆ, ಮತ್ತೆ 2ನೇ ಬಾರಿಗೆ 1985 ಮುಖ್ಯಮಂತ್ರಿಗಳಾಗ್ತಾರೆ 2ನೇ ಬಾರಿಗೆ. ಆಗಲೂ ಕೂಡ ಫೋನ್ ಟ್ಯಾಪಿಂಗ್ ಮಾಡಿದ್ರು ಅಂತ ಕಾರಣಕ್ಕೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ 2ನೇ ಬಾರಿಗೆ. ಸೊ ಹಾಗೆ ಭಾಳಷ್ಟು ಒಂದು ಇತಿಹಾಸವನ್ನು ರಾಮಕೃಷ್ಣ ಹೆಗಡೆಯವರು ಹೊಂದಿದ್ದಾರೆ. ಅದಾದ ನಂತರ ಮತ್ತೆ 1996 ಜನತಾದಳದಿಂದ ಉಚ್ಚಾಟನೆಗೊಳ್ತಾರೆ. ನಂತರ ಅವರೇ ಒಂದು ಏನು ಒಂದು ಪಕ್ಷವನ್ನು ಸ್ಥಾಪಿಸ್ತಾರೆ, ಲೋಕಶಕ್ತಿ ಅಂತಕ್ಕಂಥ ಪಕ್ಷವನ್ನು. ಲೋಕಶಕ್ತಿಯಿಂದ 3 ಮೆಂಬರ್ಗಳನ್ನ MP ಮಾಡ್ತಾರೆ, ಒಬ್ಬರು ಅಜಯ್ ಕುಮಾರ್ ಸರ್ನಾಯಕ್,
ರಮೇಶ್ ಜಗಜಣಿಯವರು ನಂತರ ಧನಂಜಯ ಕುಮಾರ್ ಅವರು ನೋಡಿ ಮೂವರ್ನ ಎಂ ಪಿಗಳನ್ನ ಕರ್ನಾಟಕದಿಂದ ಲೋಕಶಕ್ತಿ ಪಾರ್ಟಿಯಿಂದ ತರತಕ್ಕಂಥ ಶಕ್ತಿಯನ್ನು ಅವರು 1998ರಲ್ಲಿ ಉಳಿಸ್ಕೊಂಡಿದ್ದರು ಅಂತಕ್ಕಂಥದ್ದು ರಾಮಕೃಷ್ಣ ಹೆಗಡೆಯವರು. ನಂತರ ಅವರು ಲೋಕಶಕ್ತಿಯಿಂದ ಅಟಲ್ ಬಿಹಾರಿ ವಾಜಪೇಯಿ ಸಚಿವ ಸಂಪುಟದಲ್ಲಿ ಕಾಮರ್ಸ್ ಮಿನಿಸ್ಟರ್ ಆಗ್ತಾರೆ, ವಾಣಿಜ್ಯ ಸಚಿವರಾಗಿ ಸೇವೆಯನ್ನು ಕೂಡ ಸಲ್ಲಿಸ್ತಾರೆ. ಹೀಗೆ ಹಲವಾರು ಇತಿಹಾಸವನ್ನು ಹೊಂದಿದ್ದಾರೆ. 1989ರಲ್ಲಿ ವಿ ಪಿ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗೋದ್ರಲ್ಲೂ ಕೂಡ ರಾಮಕೃಷ್ಣ ಹೆಗಡೆಯವರ ಒಂದು ಸೇವೆ ಭಾಳ ಇತ್ತು ಅಂತಕ್ಕಂಥದ್ದು. 1989ರಲ್ಲಿ ಡೆಪ್ಯೂಟಿ ಚೇರ್ಮನ್ ಆಗ್ತಾರೆ ಪ್ಲಾನಿಂಗ್ ಕಮಿಷನ್ ಅಲ್ವಾ, ಸೊ ಅದು ಕೂಡ ಭಾಳ ಇಂಪಾರ್ಟೆಂಟು. ಸೊ ಹೀಗೆ ಹಲವಾರು ಸಾಧನೆಗಳನ್ನು ರಾಮಕೃಷ್ಣ ಹೆಗಡೆಯವರು ಮತ್ತು ನಾನ್ ಕಾಂಗ್ರೆಸ್ ಫಸ್ಟ್ ಚೀಫ್ ಮಿನಿಸ್ಟರ್ ಕೂಡ, ಸೊ ಹಲವಾರು ಸಾಧನೆಗಳನ್ನು ರಾಮಕೃಷ್ಣ ಹೆಗಡೆಯವರು ತಮ್ಮ ಮುಡಿಗೇರಿಸ್ಕೊಂಡಿದ್ದಾರೆ. ಈಗ 95ನೇ ಜನ್ಮದಿನಾಚರಣೆ ಕೂಡ ಆಚರಿಸಿದ್ದೀವಿ. ಓಕೆ, ನೆಕ್ಸ್ಟ್ ಕೊನೆಯದಾಗಿ 102 ವಂದೇ ಭಾರತ ರೈಲುಗಳು 2024ರೊಳಗೆ ಕಾರ್ಯಾರಂಭವನ್ನು ಮಾಡ್ತಾ ಇದ್ದೇವೆ. ಹಾಗಾದರೆ ವಂದೇ ಭಾರತ್ ರೈಲುಗಳು ಎಂದ್ರೇನು ನೋಡಿ, 102 ವಂದೇ ಭಾರತ್ ಯಾವ ಥರ ಇರ್ತವೆ? ಸೊ ನೋಡ್ಬೋದು ಪ್ರಧಾನಮಂತ್ರಿಗಳು ಈ ಒಂದು ರೈಲನ್ನು ಕೂಡ ನೋಡ್ಬೋದು. ಇಲ್ಲೇನಾಗ್ತಾ ಇದೆ ಅಂದರೆ, ವರ್ಲ್ಡ್ ಕ್ಲಾಸ್ ಫೆಸಿಲಿಟಿ ಇರಬೇಕು, ಕಂಫರ್ಟಬಲ್ ಜರ್ನಿ ಇರಬೇಕು ಅಂತಕ್ಕಂಥ ಉದ್ದೇಶದಿಂದ ಒಳ್ಳೆ ಹೈ ಕ್ವಾಲಿಟಿ ಇರ್ತಕ್ಕಂಥ ಫೆಸಿಲಿಟಿ ಇರ್ತಕ್ಕಂಥ ಟ್ರೈನ್ಗಳನ್ನು ವಂದೇ ಭಾರತ್ ಅಡಿಯಲ್ಲಿ ಭಾರತ ತರ್ತಾ ಇದೆ. ಅಂಥ 102 ರೈಲುಗಳನ್ನು ತರ್ತೀವಿ, ಭಾರತದ ವಿವಿಧ ನಗರಗಳನ್ನು ಕನೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ 2024ರೊಳಗೆ. ಅದೇ ವಂದೇ ಭಾರತ್ ಯೋಜನೆ ಆಗುತ್ತೆ. 75ನೇ ಒಂದು ಸ್ವತಂತ್ರೋತ್ಸವ ಸಂದರ್ಭದಲ್ಲಿ ಇದನ್ನು ಅನೌನ್ಸ್ ಮಾಡಿದ್ರು ಕೂಡ ಈಗ ಕಾರ್ಯರೂಪಕ್ಕೆ ಬರ್ತಾ ಇದೆ ಅನ್ನೋದು ನೆನಪಿಡ್ಬೇಕು. ಓಕೆ, ನೋಡಿ ಯಾವ ರೀತಿಯಾಗಿ ಕಂಫರ್ಟ್ ಆಗಿರ್ತಕ್ಕಂಥ ಸೀಟ್ಸ್ ಕಾಣ್ಬೋದು ಮತ್ತು ಬೇರೆ ಬೇರೆ ಫೆಸಿಲಿಟಿ ಇರ್ತಕ್ಕಂಥ ಟ್ರೈನ್ಗಳನ್ನು ನಮ್ಮ ಭಾರತದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಕಾಣ್ಬೋದು ಅಂತ ಹೇಳ್ತಾ. ಸೊ ಆಗಸ್ಟ್ 2021ರ 4ನೇ ವಾರದ ಪ್ರಮುಖ ಪ್ರಚಲಿತ ಘಟನೆಗಳನ್ನು, ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ನ ಈ ಒಂದು ವಿಡಿಯೋದಲ್ಲಿ ನೋಡಿದ್ವಿ ಅಂತ ಭಾವಿಸ್ತಾ, ಮತ್ತು ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.